ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕೊಡಿ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಉತ್ತರ ಕೊಡಿ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ ಇದು ಈಗ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ತಮಿಳುನಾಡಿನ ಮಂತ್ರಿಯೂ ಆಗಿರುವಂತ ಅಲ್ಲಿನ ಮುಖ್ಯಮಂತ್ರಿಗಳ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಈಗ ದೇಶದಾದ್ಯಂತ ಚರ್ಚೆಗೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಸನಾತನ ಧರ್ಮದ ಕುರಿತಾಗಿ ಅವರು ಆಡಿರುವಂತ ಮಾತು ವಿವಾದದ ಕಿಡಿಯನ್ನು ಹೊತ್ತಿಸಿದೆ. ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಸನಾತನ ಧರ್ಮವನ್ನು ಡೆಂಗಿ ಮಲೇರಿಯಾಗೆ ಹೋಲಿಕೆ ಮಾಡಿದ್ದಾರೆ ಉದಯನಿಧಿ ಸ್ಟಾಲಿನ್. ನಂತರ ಈ ಡೆಂಗಿ ಮಲೇರಿಯಾವನ್ನು ವಿರೋಧಿಸಿದ್ರೆ ಸಾಲಲ್ಲ, ನಿರ್ಮೂಲನೆಯೂ ಕೂಡ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಗೆ ಒಂದಿಷ್ಟು ಮಂದಿಯ ಸಮರ್ಥನೆಯೂ ಬಂದಿದೆ. ಉದಯನಿಧಿ ವಿರುದ್ಧ ಅಲ್ಲಲ್ಲಿ ಕೇಸುಗಳು ದಾಖಲಾಗಿದೆ, ಕೆಲವರು ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಉದಯನಿಧಿ ಮಾತನಾಡಿದ್ದು ಸರಿ ಇದೆ ಅಂತ ಹೇಳ್ತಿದ್ದಾರೆ. ಸರಿ ಇದೆ ಅಂತ ಹೇಳೋರು ಹಿಂದೂ ಧರ್ಮನೇ ಬೇರೆ, ಸನಾತನ ಧರ್ಮನೇ ಬೇರೆ ಅನ್ನೋ ವಾದವನ್ನು ಮಂಡಿಸ್ತಾ ಇದ್ದಾರೆ. ಓಟಿನ ಆಸೆಗೆ ಸಮಾಜವನ್ನು ವಿಭಜಿಸ್ತಾ ಇದ್ದಾರೆ ಇವರು ಅಂತ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಪರ ವಿರುದ್ಧದ ಎರಡು ಅಭಿಪ್ರಾಯಗಳು ಕೂಡ ರೂಪಿತವಾಗಿದೆ. ಹಿಂದೂ ಧರ್ಮನೇ ಬೇರೆ, ಸನಾತನ ಧರ್ಮನೇ ಬೇರೆ ಅಂತ ಹೇಳೋ ಒಂದು ವರ್ಗ, ಉದಯನಿಧಿ ಸ್ಟಾಲಿನ್ ಹೇಳಿದ್ದು ಸರಿ ಇದೆ ಅಂತ ಹೇಳೋ ಒಂದು ವರ್ಗ, ಮತ್ತೊಂದು ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ವಿರೋಧಿಸ್ತಾ ಇರುವಂಥ ಮತ್ತೊಂದು ವರ್ಗ. ಸೊ ಇದೆಲ್ಲದರ ಮಧ್ಯೆ ಒಮ್ಮೆ ನಾವು ಉದಯನಿಧಿ ಸ್ಟಾಲಿನ್ ಮಾತನಾಡಿದ್ದೇನು ಅನ್ನೋದನ್ನು ನೋಡ್ಬಿಡೋಣ. அவற்றை வந்து நாம் ஒழிக்கத்தான் வேண்டும், எதிர்க்க முடியாது. கொசு, டெங்கு காய்ச்சல், மலேரியா, கொரோனா இதையெல்லாம் வந்து நம்ம எதிர்க்கக்கூடாது, ஒழித்து கட்ட வேண்டும். அப்படிதான் இந்த சனாதனம். சிலவற்றை வந்து நாம் ஒழிக்கத்தான் வேண்டும், எதிர்க்க முடியாது. கொசு, டெங்கு காய்ச்சல், மலேரியா, கொரோனா இதையெல்லாம் வந்து நம்ம எதிர்க்கக்கூடாது, ஒழித்து கட்ட வேண்டும். அப்படிதான் இந்த சனாதனம். ಕೊಸು, ಡೆಂಗಿ. ಕೊಸು ಅಂತಂದರೆ ಅದು ಸೊಳ್ಳೆ. ಸೊಳ್ಳೆ, ಡೆಂಗಿ ಇದನ್ನೆಲ್ಲ ವಿರೋಧ ಮಾಡಿದರೆ ಸಾಲೋದಿಲ್ಲ, ಬದಲಾಗಿ ಅದನ್ನು ನಿರ್ಮೂಲನೆ ಮಾಡಬೇಕು, ಇರಾಡಿಕೇಟ್ ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಚಪ್ಪಾಳೆಯ ಆಸೆಗೆ ಬಿದ್ದು ಮಾತನಾಡೋದಿದೆ. ಆ ಚಪ್ಪಾಳೆಯ ಆಸೆಗೆ ಬಿದ್ದು ಏನೇನೋ ಮಾತನಾಡಿ ಆನಂತರ ಸಾರಿ ಕೇಳಿದವರಿದ್ದಾರೆ, ಕ್ಷಮಿಸಿ ನನ್ನಿಂದ ತಪ್ಪಾಯಿತು ಅಂತ. ಬಟ್ ಇಲ್ಲ, ಆ ರೀತಿ ಆಗಿಲ್ಲ. ಉದಯನಿಧಿ ಸ್ಟಾಲಿನ್ ಹೇಳಿದ್ದಾರೆ, ಹೌದ್ರಿ, ನಾನು ಉದ್ದೇಶಪೂರ್ವಕವಾಗಿ ಮಾತನಾಡಿರೋದು ಮತ್ತು ನಾನು ಮಾತನಾಡಿರುವಂಥ ಪ್ರತಿ ಶಬ್ದವೂ ಏನಿದೆ ಅದಕ್ಕೆ ನಾನು ಇವತ್ತಿಗೂ ಕೂಡ ಬದ್ಧ ಅಂತ ಹೇಳ್ಕೊಂಡಿದ್ದಾರೆ ಟ್ವೀಟ್ ಮಾಡೋ ಮುಖಾಂತರ. ಉದಯನಿಧಿ ಸ್ಟಾಲಿನ್ ಸಮರ್ಥನೆ ಮಾಡಿಕೊಂಡು ಒಂದು ಟ್ವೀಟ್ ಮಾಡಿದ್ದಾರೆ, ಅದನ್ನು ನೋಡೋಣ. ನೋಡ್ತಾ ಇದ್ದೀರಿ, ಇದು ಉದಯನಿಧಿ ಸ್ಟಾಲಿನ್ ಅವರ ಅಧಿಕೃತ ಖಾತೆಯಲ್ಲಿ ಮಾಡಿರುವಂಥ ಟ್ವೀಟ್ ಅದು. ನಾನು ಆಗಲೇ ಹೇಳಿದೆ, ಎಷ್ಟೋ ಸಂದರ್ಭದಲ್ಲಿ ಟಂಗ್ ಟ್ವಿಸ್ಟ್ ಅಂತ ಆಗುತ್ತೆ, ಅಂದರೆ ನಾಲಗೆ ಆಚೆ ಈಚೆ ಆಗಿ ಏನೋ ಮಾತನಾಡಿಬಿಡೋದು ಅಂತ. ಇದು ಆ ರೀತಿ ಅಲ್ಲ, ಬದಲಾಗಿ ಇಂಟೆನ್ಷನಲಿ ಮಾತನಾಡಿದ್ದೀನಿ, ಉದ್ದೇಶಪೂರ್ವಕವಾಗೇ ಮಾತನಾಡಿದ್ದೀನಿ. ನಾನು ಕೊಟ್ಟಿರುವಂಥ ಹೇಳಿಕೆ ಏನಿದೆ ಅದಕ್ಕೆ ನಾನು ಬದ್ಧ ಅಂತ ಉದಯನಿಧಿ ಸ್ಟಾಲಿನ್ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸೊ ಅಲ್ಲಿಗೆ ವಿವೇಚನಾಯುತವಾಗಿ, ವಿವೇಕಯುಕ್ತವಾಗಿ ನಾನು ಮಾತನಾಡಿದ್ದೀನಿ ಅಂತ ಉದಯನಿಧಿ ಸ್ಟಾಲಿನ್ ಹೇಳ್ಕೊಂಡಿದ್ದಾರೆ. ಇನ್ನು ಉದಯನಿಧಿ ಸ್ಟಾಲಿನ್ ಅವರನ್ನು ಬೆಂಬಲಿಸಿದ್ರು ಅಂತ ನಾನು ಆಗಲೇ ಹೇಳಿದೆ ಅಲ್ವಾ, ಅದರಲ್ಲಿ ಪ್ರಕಾಶ್ ರಾಜ್ ಅವರು ಕೂಡ ಒಬ್ಬರು. ಪ್ರಕಾಶ್ ರಾಜ್ ಅವರು ಒಂದು ಟ್ವೀಟ್ ಮಾಡಿದರು. ಪ್ರಕಾಶ್ ರಾಜ್ ಮಾಡಿದಂಥ ಟ್ವೀಟು ನೋಡೋಣ. ಇದು ಪ್ರಕಾಶ್ ರಾಜ್ ಅವರು ಮಾಡಿರುವಂಥ ಟ್ವೀಟ್ನ ವಿವರ. ಅವರು ಒಂದಿಷ್ಟು ವಿಚಾರಗಳನ್ನು ಹೇಳ್ತಾರೆ. ಸನಾತನ ಅನ್ನೋ ಬದಲು ತನಾತನ ಅಂತೇನೋ ಶಬ್ದವನ್ನು ಬಳಸಿದ್ದಾರೆ. ಸರಿ ಇದೆ ಉದಯನಿಧಿ ಸ್ಟಾಲಿನ್ ಹೇಳಿರೋದು ಅನ್ನೋದು ತಾತ್ಪರ್ಯ, ಒಟ್ಟು ಟ್ವೀಟ್ನ ತಾತ್ಪರ್ಯ ಪ್ರಕಾಶ್ ರಾಜ್ ಅವ್ರದ್ದು. ಅವರು ಮಾಡಿರುವಂಥ ಟ್ವೀಟು, ಅಂಬೇಡ್ಕರ್ರು, ಪೆರಿಯಾರು ಇವ್ರದ್ದೆಲ್ಲ ಫೋಟೋ ಹಾಕಿ ಒಂದು ಟ್ವೀಟ್ ಮಾಡಿದ್ದಾರೆ. ಕರೆಕ್ಟ್ ಇದೆ, ಉದಯನಿಧಿ ಸ್ಟಾಲಿನ್ ಮಾತನಾಡಿದ್ದು ಏನು ತಪ್ಪು ಅನ್ನೋ ಅರ್ಥದಲ್ಲಿ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು ಬಿಜೆಪಿ ನಾಯಕರು ವಿರೋಧಿಸ್ತಾ ಇದ್ದಾರೆ, ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು, ರಾಜ್ಯದ ಬಿಜೆಪಿ ನಾಯಕರು ಮಾತನಾಡಿದ್ದು ಇವತ್ತು ಏನಿತ್ತು ನೋಡೋಣ. ರಾಜಕಾರಣ ಬೇರೆ, ಸ್ನೇಹ ಬೇರೆ. ಯಾರ್ಯಾರು ಸದಾ ಸನಾತನ ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡಿದಾರೋ ಅವರೆಲ್ಲರೂ ಭಸ್ಮ ಆಗಿದ್ದಾರೆ ಈ ದೇಶದಲ್ಲಿ. ಇವನೇನು ಬಹಳ ದೊಡ್ಡ ಆಕಾಶದಿಂದ ಇಳಿದು ಬಂದಿಲ್ಲ ಮುಖ್ಯಮಂತ್ರಿ ತಮ್ಮ ಅಂತ ತಕ್ಷಣ ಆಗ್ಬಿಡತ್ತಾ?
ನೋಡುವಂತ್ರಿ ಎಷ್ಟರ ಮಟ್ಟ ಯಾವ ಸ್ಥಿತಿ ಬರ್ತಾರೆ ನೋಡ್ರಿ. ಯಾಕಂದ್ರೆ ಸನಾತನ ಹಿಂದೂ ಧರ್ಮದ ಬಗ್ಗೆ ಇವು ಈ ಪುಣ್ಯಾತ್ಮ ಒಬ್ಬನೇ ಟೀಕೆ ಮಾಡಿದ್ದು ನನ್ನ ಜೀವನದಲ್ಲಿ ನಾನು ನೋಡಿದ್ದು. ಇನ್ನು ಕೆಲವರು ವಿಚಾರವಾದಿಗಳು ಅಂತ ಬಡ್ಕೋತಿರ್ತಾರೆ, ಅವ್ರದ್ದು ಬಿಟ್ಬಿಡಿ. ಒಬ್ಬ ರಾಜಕಾರಣಿ ಈಗ ಅವನು ಯಾವ ಧರ್ಮದಲ್ಲಿದ್ದಾನಲ್ಲ ಆ ಧರ್ಮದ ಬಗ್ಗೆ ಟೀಕೆ ಮಾಡಲಿ ನೋಡೋಣ ಅವನಿಗೆ ತಾಕತ್ತಿದ್ರೆ. ಮುಸಲ್ಮಾನರ ಧರ್ಮದ ಬಗ್ಗೆ ತಾಕತ್ತಿದ್ರೆ ಟೀಕೆ ಮಾಡಲಿ ನೋಡೋಣ. ಹಿಂದೂ ಸಮಾಜ ಸೌಮ್ಯ ಸಮಾಜ, ಶಾಂತಿಯಿಂದ ಇರ್ತಾರೆ. ಹಂಗಾಗಿ ಯಾರೇನು ಬೇಕಾದ್ರು ಬಡ್ಕೋತಾರೆ, ಬಡ್ಕೊಳ್ಳಿ ಬಿಡಿ. ಏನೇನು ಹಿಂದೂ ಸಮಾಜಕ್ಕೆ ತೊಂದರೆ ಆಗಲ್ಲ. ಅಷ್ಟೇ ಅಷ್ಟೇ ಅಷ್ಟೇ, ಇನ್ನೇನಿಲ್ಲ. ಮುಸಲ್ಮಾನರು ಹತ್ರ ತಗೋಬೇಕು, ಕ್ರಿಶ್ಚಿಯನ್ರು ಹತ್ರ ತಗೋಬೇಕು, ಈ ಥರದಲ್ಲಿ ಅವರಿದ್ದಾರೆ. ಯಾಕೆಂದರೆ ತಮಿಳುನಾಡು ಇಡೀ ದೇಶದಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳಿರೋಂಥ ನಾಡು. ಅಲ್ಲಿ ದೇವಸ್ಥಾನಗಳು ಜಾಸ್ತಿ ಆದಂಗೆ ನೀವು ನೋಡ್ತಾ ಇದ್ದೀರಿ. ಮೊದಲನೇ ಬಾರಿ ತಮಿಳುನಾಡಲ್ಲಿ 4 ಎಂ ಎಲ್ ಎ ಗೆದ್ದರು. ಬರೋಂಥ ಲೋಕಸಭಾ ಚುನಾವಣೆಯಲ್ಲಿ BJP ಪರವಾಗಿ ಬಹಳ ಜನ ಜಾಸ್ತಿ ಆಗ್ತಾರೆ. ಅದನ್ನು ಟೀಕೆ ಮಾಡಿದ್ರೆ ಮುಸಲ್ಮಾನರು ಕ್ರಿಶ್ಚಿಯನ್ರು ನಮಗೆ ಓಟ್ ಕೊಡ್ತಾರೆ ಅನ್ನೋಂಥ ಒಂದು ಭ್ರಮೆಯಲ್ಲಿ ಈ ಸನಾತನ ಹಿಂದೂ ಧರ್ಮವನ್ನು ಟೀಕೆ ಮಾಡಿದರೆ ಹಾಳಾಗಿ ಹೋಗ್ತಾರೆ. ಅದೇ ಹೇಳ್ತೀನಲ್ರಿ, ಅವರ ಸ್ಟ್ಯಾಂಡರ್ಡ್ ತೋರಿಸುತ್ತೆ ಅಷ್ಟೇ, ಅದು ಬೇರೆ ಇನ್ನೇನಿಲ್ಲ. ಇದು ಹಿಟ್ಲರ್ ಮೈಂಡ್ ಸೆಟ್ ಮತ್ತು ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ವರ್ಗವನ್ನು ದ್ವೇಷ ಮಾಡೋಕ್ಕೆ ಅವಕಾಶ ಇಲ್ಲ. ಸಂವಿಧಾನದಲ್ಲೂ ಕೂಡ ಎಲ್ಲ ಧರ್ಮಗಳಿಗೆ ಸರಿ ಸಮಾನದ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದು ಪ್ರಜಾಪ್ರಭುತ್ವ ಸಂವಿಧಾನ ವಿರೋಧಿ ನಡವಳಿಕೆ. ಒಬ್ಬ ಸಚಿವನಾಗಿ ಯಾವ ಸಂವಿಧಾನದ ಪ್ರಮಾಣ ವಚನ ತಗೊಂಡಿತ್ತು ಅದರ ವಿರುದ್ಧ ಮಾತನಾಡಿರುವಂಥದ್ದು, ಅವರು ಸಚಿವರಾಗಿ ಮುಂದುವರಿಯೋದಕ್ಕೆ ಅರ್ಹತೆ ಇಲ್ಲ, ತೆಗೆದುಹಾಕಬೇಕು. ಇದರ ಜೊತೆಗೆ ಅವರ ಮಿತ್ರ ಪಕ್ಷಗಳು ಕೂಡ ಸ್ಪಷ್ಟತೆ ಇಲ್ಲ ಇದರಲ್ಲಿ. ಕೆಲವರು ವಿರೋಧ ಮಾಡಿದ್ದಾರೆ, ಕೆಲವರು ಇದು ಮಾಡಿದ್ದಾರೆ. ಇದು ಉದಯನಿಧಿ ಸ್ಟಾಲಿನ್ನ ಹೇಳಿಕೆ. ಅವರ ಮೈತ್ರಿಕೂಟ ಅದು, DMK ಜೊತೆಗೆ ಕಾಂಗ್ರೆಸ್ಸಿನ ಮೈತ್ರಿಕೂಟ. ಇವತ್ತು ಇಂಡಿಯಾದ ಒಕ್ಕೂಟದಲ್ಲಿ ಇವರು ಇರೋರು. ಉದಯನಿಧಿ ಸ್ಟಾಲಿನನ್ನು ಮೈತ್ರಿಕೂಟ ಒಪ್ಕೊಳ್ಳುತ್ತಾ? ಹಾಗಾದ್ರೆ ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಅವರು ಸ್ಪಷ್ಟ ಮಾಡ್ತಾರೆ. ಎಲ್ಲದನ್ನೂ ಕೂಡ ಹೇಳಬೇಕು. ನಾನು ಅದಕ್ಕೆ ಹೇಳಿದ್ದು, ಜಾರಕಿಹೊಳಿ ಅವತ್ತು ಹಿಂದೂ ಅಶ್ಲೀಲ ಅಂತಂದಾಗ ಉಳಿದವರೆಲ್ಲರೂ ಕೂಡ ಮೌನವಾಗಿದ್ದರು. ಇವತ್ತು ಒಂದು ಕಡೆ ಒಬ್ಬರು ಹೇಳಿಕೆಯನ್ನು ಕೊಡೋದು, ಇನ್ನೊಬ್ಬರು ಇದನ್ನು ಸಮರ್ಥಿಸ್ಕೊಳ್ಳೋದು, ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ಮೈತ್ರಿಕೂಟದ ಮೊದಲ ಹೇಳಿಕೆ ಇವತ್ತು ಹೊರಗೆ ಬಿದ್ದಿದೆ. ಅವರ ಇಡನ್ ಅಜೆಂಡಾದ ಮೊದಲ ಹೇಳಿಕೆ ಇವತ್ತು ಹೊರಗೆ ಬಿದ್ದಿದೆ. ಬಹುಶಃ ಸರಣಿ ರೂಪದಲ್ಲಿ ಹಿಂದೂಗಳನ್ನು ಅವಹೇಳನೆ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಇದು ನಡೀಬೋದು ಅಂತ ನಾನು ಅನ್ಕೊಳ್ತೇನೆ. ಇದು BJPಯ ಪ್ರತಿಕ್ರಿಯೆ. ಈ ಕಡೆ ಹಿಂದೂ ಸಂಘಟನೆಯಿಂದ ಮತ್ತು ಸ್ವಾಮೀಜಿಗಳಿಂದ ಪ್ರತಿಕ್ರಿಯೆ ಬಂದಿದೆ. ಅವರು ಏನು ಮಾತನಾಡಿದರು ನೋಡೋಣ. ಸನಾತನ ಧರ್ಮ ಅಂತ ಅದರ ಅರ್ಥನೇ ಸಾವಿರಾರು, ಅದಕ್ಕೆ ಅಂತ್ಯ ಇಲ್ಲ ಅಂದರೆ ಪ್ರಾರಂಭನೇ ಇಲ್ಲ. ಅಷ್ಟು ದೇವಭೂಮಿ ಅಂತ ಹೇಳುವಂಥ ಈ ಸನಾತನ ಧರ್ಮಕ್ಕೆ ಇವತ್ತು ನಿಮ್ಮ ಹೇಳಿಕೆ ಅತ್ಯಂತ ಕೆಟ್ಟದಾಗಿದೆ. ಈ ರೀತಿಯ ಹೇಳಿಕೆ ತಮಿಳ್ನಾಡಿನಲ್ಲಿ ವಿಶೇಷವಾಗಿ DMK AIDMK ಎಲ್ಲರೂ ಕೂಡ ಹೇಳಿದ್ದಾರೆ. ಪೆರಿಯಾರ್ ಸಂಸ್ಕೃತಿಯನ್ನು ಬಂದಂಥವರು ಇವರು, ಪೆರಿಯಾರ್ದೇ ಆಟ ನಡೀಲಿಲ್ಲ. ಇನ್ನು ಬೇಕಾದಷ್ಟು ಚಾರವಾಕವರಂತಹ ಇಲ್ಲಿ ನಾಸ್ತಿಕವಾದಿಗಳು ಈ ದೇಶದಲ್ಲಿ ಹುಟ್ಟಿ ಹೋದರು. ಬುದ್ಧಿಜೀವಿಗಳು ಇವತ್ತು ನೀವು ಬೇಕಾದಷ್ಟು ರೀತಿಯ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಆದರೆ ಇದ್ಯಾವುದೂ ನಡೆಯುವುದಿಲ್ಲ ಅಂತನ್ನುವಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಉದಯನಿಧಿ ಅವರ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು, ಕ್ಷಮೆ ಕೇಳಬೇಕು. ತಮಿಳ್ನಾಡಿನಲ್ಲಿ ಇವತ್ತು ಶ್ರೀರಾಮ್ ಸೇನೆ ಸಂಘಟನೆ ಕೂಡ ಅದರ ವಿರುದ್ಧ ಪ್ರತಿಭಟನೆ ಮಾಡುವಂಥ ನಿರ್ಧಾರ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಕೂಡ ಹೈಕೋರ್ಟ್ನಲ್ಲಿ ಇವರ ವಿರುದ್ಧ PIL ಹಾಕುವಂಥ ನಿರ್ಧಾರವನ್ನು ಮಾಡಿದ್ವಿ ನಾವು. ಧಾರಣಾದ ಧರ್ಮ ಉಚ್ಯತೆ. ಸಮಾಜದಲ್ಲಿ ಎಲ್ಲರೂ ಕೂಡ ಸುಖ ಸಂತೋಷದಿಂದ ಬಾಳಬೇಕು ಅಂತ ಆದರೆ ನಾವು ಯಾವ ಸೂತ್ರವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೋ ಅದು ಧರ್ಮ. ನಮ್ಮ ಪ್ರಯತ್ನದಿಂದ ನಮಗೆ ಸುಖ ಆಗಬಹುದು, ಅದರ ಅಕ್ಕಪಕ್ಕದ ಮನೆಯವರಿಗೂ ಕೂಡ ದುಃಖ ಆಗಬಾರದು. ಅಷ್ಟೇ ಅಲ್ಲ, ನಮ್ಮ ಪ್ರಯತ್ನದಿಂದ ನಮಗೆ ಮಾತ್ರ ಸುಖ ಅಲ್ಲ, ಅಕ್ಕಪಕ್ಕದ ಮನೆಯವರಿಗೂ ಸುಖ ಆಗಲಿ. ಇದು ಸನಾತನ ಧರ್ಮ. ಇಂತಹ ಧರ್ಮವನ್ನು ವಿರೋಧಿಸುವವರನ್ನು ನಾವು ಏನು ಅಂತ ಹೇಳಬೇಕು? ಹಾಗಾಗಿ ಇಂತಹ ಈ ಮಾತನ್ನು, ಸನಾತನ ಧರ್ಮವನ್ನು ವಿರೋಧಿಸಬೇಕು ಅಷ್ಟೇ ಅಲ್ಲ ನಿರ್ಮೂಲನೆ ಮಾಡಬೇಕು ಅನ್ನುವ ಹೇಳಿಕೆ ಸಮಾಜದಲ್ಲಿ ಯಾರಿಗೂ ಕೂಡ ಸುಖ ಸಂತೋಷ ಇರಬಾರದು, ಎಲ್ಲರೂ ಕೂಡ ದುಃಖದಿಂದಿರಬೇಕು. ನಾನು ಹೇಗಿದ್ರೂ ಅದು ನಡೆಯತ್ತೆ ಅನ್ನುವ ಮನೋಭಾವವನ್ನು ಸೂಚಿಸುತ್ತೆ ಇಂತಹ ಹೇಳಿಕೆಯನ್ನು ನಾವು, ಇಂತಹ ಪ್ರವೃತ್ತಿಯನ್ನು ನಾವು
ಬಲವಾಗಿ. ತಮಿಳುನಾಡಿನ ಡಿಎಂಕೆ ಅಂದರೆ ಉದಯನಿಧಿಯವರು ಪ್ರತಿನಿಧಿಸುವಂಥ ಪಕ್ಷ, ಅದರ ಜೊತೆಗೆ ಕಾಂಗ್ರೆಸ್ ಮಿತ್ರ ಪಕ್ಷ. ಇಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದೆ. ಕಾಂಗ್ರೆಸ್ನ ಇಬ್ಬರು ಪ್ರಮುಖ ಸಚಿವರುಗಳು ಈ ಬಗ್ಗೆ ಮಾತನಾಡಿದ್ದಾರೆ, ಪರೋಕ್ಷವಾಗಿ ಅದನ್ನು ಬೆಂಬಲಿಸಿದ್ದಾರೆ, ಅಂದರೆ ಉದಯನಿಧಿಯವರ ಹೇಳಿಕೆಯನ್ನು ಬೆಂಬಲಿಸಿದ್ದಾರೆ. ಅದರಲ್ಲಿ ಒಬ್ಬರು ಮಹದೇವಪ್ಪ, ಮತ್ತೊಬ್ಬರು ಪ್ರಿಯಾಂಕರಿಗೆ. ಇಬ್ಬರು ಮಾತನಾಡಿದ್ದೇನು ನೋಡೋಣ. 1800 ಲಾರ್ಡ್ ಮೆಕಾಲೆ, ಅವರು ಬ್ರಿಟಿಷರಲ್ವಾ. ಇದೇ ಸನಾತನವಾದ ಶೂದ್ರ ಶಕ್ತಿಗಳಿಗೆ ಓದೋದನ್ನೇ ಕಲಿಸಿರಲಿಲ್ಲ, ಮುಚ್ಚಿಬಿಟ್ಟಿದ್ರು, ಅಲ್ಲೇ ಕ್ಲೋಸ್ ಮಾಡಿ ಅವ್ರು ಬಂದಾಗ ಓಪನ್ ಮಾಡಿದ್ರು. ಲಾರ್ಡ್ ಮೆಕಾಲೆ ಓಪನ್ ಮಾಡಿದ್ಮೇಲೆ ಎಲ್ಲ ಇಡೀ ವ್ಯಾಪಕವಾಗಿ ವಿದ್ಯೆ ಕಲಿತರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲರು, ಎಲ್ಲಪ್ಪ ಅವ್ರು ಓದ್ತಿದ್ರು, ಇಂಗ್ಲೀಷಲ್ಲಿ ಕಲಿತಿದ್ರು, ಅಧ್ಯಯನ ಹೆಂಗೆ ಮಾಡ್ತಿದ್ರು, ಸಂವಿಧಾನ ಹೆಂಗೆ ಬರಿತಿದ್ರು, ಪ್ರಪಂಚದಲ್ಲಿ ನಂಬರ್ ಒನ್ ಇಂಟೆಲೆಕ್ಚುವಲ್ ಅಂತ ಎಂಕರಿಸ್ಕೊತಾ ಇದ್ರು. ಇನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಅದು ಯಾರು ಓದಿದ್ರೆ ಸೀದ ಕಾಯಿಸಿ ಕಾದ ಎಣ್ಣೆ ಸಹಿಸಿ ಬಿಡ್ತಿದ್ದವ್ರು ಯಾರಪ್ಪ? ಹಾಂ, ಮನುವಾದ ಯಾಕೆ ಸುಟ್ಟಾಕಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್? ಮಾರ್ಕೆರೆ ಮುಟ್ಟಕ್ಕೆ ಯಾಕೆ ಓಡಿಸ್ತಾ ಇದ್ರು? ಆ ಮನಸ್ಥಿತಿಯಲ್ಲ, ಧರ್ಮ ಇದೆಯಲ್ಲ, ಧರ್ಮ ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟಿದ್ದು, ಮನುಷ್ಯ ಮೊದಲು ಹುಟ್ಟಿದ. ಅದರಿಂದ ಮನುಷ್ಯನ ಹಿತ ಮುಖ್ಯ. ಮನುಷ್ಯ ಬಂದಮೇಲೆ ಧರ್ಮ, ಧರ್ಮನ ಬೇಕು ಅಂತ ಹೇಳಿ ಅಂಬೇಡ್ಕರ್ ಧರ್ಮ ಬೇಡ ಅಂತ ಹೇಳಿಲ್ಲ. ಎಂಥ ಧರ್ಮ ಬೇಕು? ಐ ರೆಸ್ಪೆಕ್ಟ್ ರಿಲಿಜನ್ ವಿಚ್ ಟೀಚಸ್ ಜಸ್ಟಿಸ್ ಅಂಡ್ ಲಿಬರ್ಟಿ. ಸಮಾನತೆ ಇರಲಿಲ್ಲ ಅಂದರೆ ಅದು ಧರ್ಮ ಅಲ್ಲ ಅಂತ ನನ್ನ ಪ್ರಕಾರ. ಯಾವ ಧರ್ಮದಲ್ಲಿ ಸಾಮಾಜಿಕ ಸಮಾನತೆ ಇಲ್ಲ, ಆರ್ಥಿಕ ಸಮಾನತೆ ಇಲ್ಲ, ಅದು ಧರ್ಮನೇ ಅಲ್ಲ. ಯಾವ ಧರ್ಮದಲ್ಲಿ ಮನುಷ್ಯ ಮನುಷ್ಯನಲ್ಲಿ ಭೇದ ಭಾವ ಇರುತ್ತೆ ಅದು ಧರ್ಮ ಅಲ್ಲ. ಅದರಿಂದ ಅವ್ರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಅದು ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ, ನಾವೆಲ್ಲರೂ ಸಂವಿಧಾನದ ಅಡಿನಲ್ಲಿದ್ದೀವಿ. ಸಂವಿಧಾನನೇ ನಮ್ಮ ಧರ್ಮ, ಸಂವಿಧಾನನೇ ನಮ್ಮ ತತ್ವ ಆಗಿರಬೇಕು ಅಷ್ಟೇ. ಬುದ್ಧ, ಬಸವ, ಅಂಬೇಡ್ಕರ್ ಅವರೇನು ತತ್ವಗಳನ್ನು ಹಾಕಿದ್ದಾರೆ ಈ ಭೂಮಿ ಮೇಲೆ, ಈ ನಮ್ಮ ದೇಶದಲ್ಲಿ, ಅದನ್ನೇ ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಹೊರತು ಬೇರೆದ್ಯಾವುದು ತತ್ವ ನಮಗೆ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಉದಯನಿಧಿ ಸ್ಟಾಲಿನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಉದಯನಿಧಿ ಸ್ಟಾಲಿನ್ ಅವರು ಕರೆ ಕೊಡ್ತಾರೆ, ಉಪದೇಶ ಮಾಡ್ತಾರೆ. ಈ ಉಪದೇಶ, ಈ ಕರೆ, ಇದೆಲ್ಲವೂ ಜನರಿಗೆ ಮಾತ್ರನಾ, ಅವರ ಮನೆಗೂ ಕೂಡ ಅನ್ವಯ ಆಗತ್ತಾ ಅನ್ನೋ ಪ್ರಶ್ನೆ ಇದೆ. ಇದನ್ನು ಹುಡುಕ್ತಾ ಹೋದರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ತೆರೆದುಕೊಳ್ಳುತ್ತೆ. ಅದು ಯಾವುದು ಅನ್ನೋದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ದೃಶ್ಯವನ್ನು ಒಮ್ಮೆ ನೋಡಿಬಿಡೋಣ, ಆನಂತರ ನಾನು ಅದಕ್ಕೆ ವಿವರಣೆ ಕೊಡ್ತಾ ಹೋಗ್ತೀನಿ. ದೃಶ್ಯ ನಿಮ್ಮ ಮುಂದೆ ಬರ್ತಾ ಇದೆ. ಇಲ್ಲಿ ನೀವು ಈ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇವ್ರು ಯಾರು ಕೇಳಿದರೆ ದುರ್ಗಾ ಸ್ಟಾಲಿನ್ ಅಂತ ಹೆಸರು ಇವ್ರದ್ದು. ದುರ್ಗಾ ಸ್ಟಾಲಿನ್ ಯಾರು ಅಂತಂದರೆ ಸ್ಟಾಲಿನ್ ಅವರ ಪತ್ನಿ ಉದಯನಿಧಿ ಸ್ಟಾಲಿನ್ ಅವರ ತಾಯಿ. ಇವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತಂದರೆ ಕೇರಳದಲ್ಲಿ ಗುರುವಾಯೂರು ಟೆಂಪಲ್ ಇದೆಯಲ್ಲ, ಇಲ್ಲಿ ಬಹಳ ಜನ ಅದು ವೈದಿಕ ದೇವಸ್ಥಾನ ಅಂತ ಹೇಳ್ತಾರೆ, ವೈದಿಕ ಧರ್ಮವನ್ನು ಪಾಲಿಸುವಂಥ ದೇವಸ್ಥಾನ ಅಂತ ಹೇಳುವಂಥ ಗುರುವಾಯೂರು ಕೃಷ್ಣನ ಸನ್ನಿಧಿ. ಅಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ 14 ಲಕ್ಷ ರೂಪಾಯಿಯ ಕಿರೀಟವನ್ನು ಸಮರ್ಪಿಸ್ತಾರೆ. ನೋಡ್ತಾ ಇದ್ದೀರಿ, ಇದೇ ಕಿರೀಟ ಅದು. ಈ ಕಿರೀಟವನ್ನು ಉದಯನಿಧಿ ಸ್ಟಾಲಿನ್ ಅವರ ತಾಯಿ ವೈದಿಕರು ಅಥವಾ ಸನಾತನ ಧರ್ಮದ ಆಧಾರದಲ್ಲಿ ಇರುವಂಥ ದೇವಸ್ಥಾನಕ್ಕೆ ಕಿರೀಟ ಅರ್ಪಿಸ್ತಾರೆ. ಇದನ್ನು ಹಿಪೋಕ್ರಸಿ ಅಂತ ಕರೀತಿರೋ, ಅಂದರೆ ಕಪಟತನ ಅಂತ ಕರೀತಿರೋ, ಅಥವಾ ಓಟಿಗಾಗಿ ಮಾಡುವಂಥ ನಾಟಕಗಳು ಅಂತ ಕರಿಬೇಕೋ, ಅಥವಾ ಉದಯನಿಧಿ ಸ್ಟಾಲಿನ್ ಅವರು ನಿರ್ಮೂಲನೆ ಮಾಡೋದಕ್ಕೆ ಹೊರಟವರಿಗೆ ತಮ್ಮ ಮನೆಯಲ್ಲೇ ಅದನ್ನು ಸರಿ ಮಾಡೋದಕ್ಕಾಗಿಲ್ಲ ಅಂತ ಭಾವಿಸಬೇಕೋ, ಗೊತ್ತಿಲ್ಲ. ಇನ್ನು ಈ ದುರ್ಗಾ ಸ್ಟಾಲಿನ್ ಅವರು ನಿರಂತರವಾಗಿ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ದಾರೆ. ಸ್ಟಾಲಿನ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವ್ರು ನಿರಂತರವಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಅಂದರೆ ಉದಯನಿಧಿಯವರ ತಾಯಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಉದಯನಿಧಿ ಸ್ಟಾಲಿನ್ ಅವರು ಹೇಳಿದರು, ಸಂಸ್ಕೃತ ಭಾಷೆಯ ವಿರುದ್ಧ ಮಾತನಾಡಿದರು. ಉದಯನಿಧಿ ಸ್ಟಾಲಿನ್ ಅವರ ಮಗಳ ಹೆಸರು ತನ್ಮಯ ಅಂತ. ತನ್ಮಯ ಅನ್ನೋದು ಸಂಸ್ಕೃತ ಶಬ್ದ, ತಮಿಳಲ್ಲಿ ತನ್ಮಯ ಅನ್ನುವಂಥ ಶಬ್ದ ಇಲ್ಲ. ಮಗಳಿಗೆ ಸಂಸ್ಕೃತದ ಶಬ್ದದ ಹೆಸರನ್ನು ಇಟ್ಟು ಸಂಸ್ಕೃತ ತಪ್ಪು ಅಂತ ಉಪದೇಶ ಮಾಡೋದು, ಇದನ್ನು ಏನು ಕಪಟತನ ಅಂತ ಕರಿಬೇಕು, ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಕರಿಬೇಕು, ಗೊತ್ತಿಲ್ಲ, ವಿಚಿತ್ರ ಅನಿಸುತ್ತೆ. ಒಬ್ಬ ಉಪದೇಶ ಮಾಡೋನು ಅಥವಾ ಕರೆ ಕೊಡೋನು ತಾನೇನು ಅನ್ನೋದನ್ನು ಅರಿತಿರಬೇಕಾಗತ್ತೆ.
ಅಥವಾ ತನ್ನಲ್ಲೇನಿದೆ ಅನ್ನೋದನ್ನು ತಿಳ್ಕೊಂಡಿರಬೇಕಾಗತ್ತೆ. ಬಟ್ ಇಲ್ಲಿ ಅದು ಕಾಣ್ತಾ ಇಲ್ಲ. ನೋಡೋಣ, ಮಾತನಾಡೋಣ. ಇವತ್ತಿನ ಡಿಬೇಟ್ ಸಬ್ಜೆಕ್ಟ್ ಕೂಡ ಅದೇ ಸನಾತನ ಕಿಚ್ಚು. ಇಲ್ಲಿ ಎರಡು ರೀತಿಯ ಸನಾತನ ವಾರ್, ಎರಡು ರೀತಿಯ ಅಭಿಪ್ರಾಯಗಳಿದ್ದಾವೆ, ಸರಿ ತಪ್ಪು. ಈ ಸರಿ ತಪ್ಪು ಈ ಅಭಿಪ್ರಾಯಗಳ ಪ್ರತಿಪಾದಕರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ, ಆ ಪ್ರಶ್ನೆಗಳ ಆಧಾರದ ಮೇಲೆ ನಾನು ಚರ್ಚೆಯನ್ನು ಮುನ್ನಡೆಸ್ಕೊಂಡು ಹೋಗ್ತೀನಿ. ಮೊದಲ ಪ್ರಶ್ನೆ, ಇಲ್ಲಿ ರೈಸ್ ಆಗೋದು ಯಾವುದು ಅಂತ ಕೇಳಿದರೆ, ಈ ಹೇಳಿಕೆ ಇದೆಯಲ್ಲ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು, ಇರಾಡಿಕೇಟ್ ಮಾಡಬೇಕು, ಸಮಾಜ ವಿಭಜಿಸುವಂಥ ಹೇಳಿಕೆ ಕೊಟ್ಟರೆ ಉದಯನಿಧಿ ಸ್ಟಾಲಿನ್ ಅನ್ನೋ ಪ್ರಶ್ನೆ. ಇದಕ್ಕೆ ಕಾರಣ ಇದೆ, ಸನಾತನ ಧರ್ಮವನ್ನು ಪ್ರತಿಪಾದಿಸುವಂಥ ಯಾರೊಬ್ಬರೂ ಕೂಡ ತನ್ನ ಎದೆಗೆ ಬಾಂಬ್ ಕಟ್ಟಿಕೊಂಡು ಮಾರ್ಕೆಟಲ್ಲಿ ಸುಟ್ಟುಕೊಂಡು ತಾನೂ ಸತ್ತು ಹೋಗಿದ್ದಲ್ಲದೆ ಇಡೀ ಆ ಪ್ರದೇಶವನ್ನೇ, ಪ್ರದೇಶದಲ್ಲಿದ್ದಂಥ ಎಲ್ಲರನ್ನ ಕೊಂದಂಥ ಉದಾಹರಣೆ ಇಲ್ಲ. ಇದು ಅಪಾಯಕಾರಿನ ಸನಾತನ ಧರ್ಮ, ಅಷ್ಟೊಂದು ಅಪಾಯಕಾರಿನ ನಿರ್ಮೂಲನೆ ಮಾಡಬೇಕು, ಇರಾಡಿಕೇಟ್ ಮಾಡಬೇಕು, ಅಷ್ಟೊಂದು ಅಪಾಯಕಾರಿನ ಗೊತ್ತಿಲ್ಲ, ಕೇಳಲ್ಲ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ, ಅದು ಯಾವುದು ಅಂತಂದರೆ, ಓಟಿನ ಆಸೆಗೆ ಬಿದ್ದು ಓಲೈಕೆಗೇಳಿದ್ರ ದಿವಂಗತ ಕರುಣಾನಿಧಿಯವರ ಮೊಮ್ಮಗ. ಯಾಕೆ ಕರುಣಾನಿಧಿ ಅಂತ ಹಾಕ್ಕೊಂಡಿದ್ದೀವಿ ಅಂತಂದರೆ, ಹಿಂದೆ ಕರುಣಾನಿಧಿಯವರು ಇದೇ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಶ್ರೀರಾಮನ ಬಗ್ಗೆ. ಶ್ರೀರಾಮ ಯಾವ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದ, ರಾಮಸೇತು ಕಟ್ಟಿದ ಅಂತ ಹೇಳ್ತಾರಲ್ಲ, ಯಾವ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದ ಅಂತ ಕರುಣಾನಿಧಿ ಕೇಳಿದರು. ಈಗ ಕರುಣಾನಿಧಿಯವರ ಮೊಮ್ಮಗನ ಸರದಿ ಸನಾತನ ಧರ್ಮ ನಿರ್ಮೂಲನೆ ಆಗಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಬಹಳ ಪ್ರಮುಖವಾದಂಥ ಪ್ರಶ್ನೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ, ಅದು ಯಾವುದು ಅಂತಂದರೆ, ಈ ಡಿ ಎಂ ಕೆ ಹೇಳಿಕೆಯನ್ನು ಕಾಂಗ್ರೆಸ್ನ ನಾಯಕರು ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಡಿ ಎಂ ಕೆಗೆ ಕಾರಣ ಇರ್ಬೋದು ಅವ್ರು ದ್ರಾವಿಡ ರಾಜಕಾರಣ ಮಾಡೋರು, ಅವರಿಗೆ ಆ ಹೇಳಿಕೆಯ ಅನಿವಾರ್ಯತೆ ಇರ್ಬೋದು. ಕಾಂಗ್ರೆಸ್ ಯಾಕೆ ಅದನ್ನು ಸಪೋರ್ಟ್ ಮಾಡ್ತಿದೆ, ಎಂಡೋರ್ಸ್ ಮಾಡ್ತಾ ಇರೋದು ಯಾತಕ್ಕಾಗಿ? ಇವತ್ತು ನಾವು ಪ್ಯಾನಲ್ ಡಿಸ್ಕಷನ್ಗೆ ಕರೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಬಾಯ್ಕಟ್ ಮಾಡ್ತಾರೆ, ಮಾತನಾಡಲ್ಲ, ಪರನೂ ಇಲ್ಲ ವಿರೋಧನೂ ಇಲ್ಲ, ಬರೋದೇ ಇಲ್ಲ ಡಿಸ್ಕಷನ್ಗೆ, ಬರೋದೇ ಇಲ್ಲ ಅಂತ ಹೇಳ್ತಾರೆ. ಒಂದಿಬ್ಬರು ಬೆಂಬಲಿಸಿ ಮಾತನಾಡ್ತಾರೆ, ಡಿಸ್ಕಷನ್ಗೆ ಕರೆದ್ರೆ ಬರಲ್ಲ. ಸೊ ಯಾಕೆ ಗೊತ್ತಿಲ್ಲ, ಡಬಲ್ ಸ್ಟ್ಯಾಂಡರ್ಡಾ, ಐ ಡೋಂಟ್ ನೋ, ಮಾತನಾಡೋಣ. ನೆಕ್ಸ್ಟ್ ಇನ್ನೊಂದಿದೆ, ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಇದು ಬೇರೆ ಬೇರೆನಾ? ಯಾಕಂತಂದರೆ ಅದನ್ನು ಸಮರ್ಥಿಸೋರು ಆ ವಾದವನ್ನು ಮಂಡಿಸ್ತಾರೆ, ಎರಡೂ ಬೇರೆ ಬೇರೆ ರೀ ಅಂತ. ಹಿಂದೆ ವೈದಿಕ ಧರ್ಮ ಬೇರೆ, ಹಿಂದೂ ಧರ್ಮ ಬೇರೆ ಅಂತ ಹೇಳ್ತಿದ್ರು, ಈಗ ಸನಾತನ ಧರ್ಮ ಬೇರೆ, ಹಿಂದೂ ಧರ್ಮ ಬೇರೆ ಅಂತ ಹೇಳ್ತಿದ್ದಾರೆ. ಕಾಲಕಾಲಕ್ಕೆ ಅದು ಶಬ್ದಗಳು ಬದಲಾಗ್ತಾ ಇದೆ ಮತ್ತು ಆ ತಾತ್ಪರ್ಯ ಅದು ಕೂಡ ಬದಲಾಗ್ತಾ ಇದೆ. ಮಾತಾಡೋಣ, ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ನನ್ನ ಜೊತೆಗೆ ಬಜರಂಗ ದಳದಿಂದ ಗೋವರ್ಧನ್. ಗೋವರ್ಧನ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಶಿವಮೊಗ್ಗ ಶಾಸಕ ಬಿಜೆಪಿಯ ಕಡೆಯಿಂದ ಚನ್ನಬಸಪ್ಪ ಅವರ ಜೊತೆಗಿದ್ದಾರೆ. ಚನ್ನಬಸಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇನ್ನು ರಾಜಕೀಯ ವಿಶ್ಲೇಷಕರು, ಪತ್ರಕರ್ತ ಬಿ ವಿ ಶಿವಶಂಕರ್ ಜೊತೆಗಿದ್ದಾರೆ. ಶಿವಶಂಕರ್ ಸರ್ ನಮಸ್ಕಾರ. ನಮಸ್ಕಾರ. ಇನ್ನು ವಿಚಾರವಾದಿಗಳು, ಅದರ ಜೊತೆಗೆ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ನಮ್ಮ ಜೊತೆಗಿದ್ದಾರೆ. ಭಗವಾನ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಾನು ಚನ್ನಬಸಪ್ಪ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಚನ್ನಬಸಪ್ಪ ಅವರೇ, ಹಿಂದೂ ಧರ್ಮನೇ ಬೇರೆ, ಸನಾತನ ಧರ್ಮನೇ ಬೇರೆ, ಸನಾತನ ಧರ್ಮ ನಿರ್ಮೂಲನೆ ಆಗಲಿ ಅಂತ ಹೇಳಿದ್ದೀವಿ, ತಪ್ಪೇನು? ಇವರಿಗೆ ಸನಾತನ ಧರ್ಮ ಹಿಂದೂ ಧರ್ಮ ಕಂಡ್ರೆ ಆಗದೇ ಇರೋವಂಥ ಒಂದು ಮಾನಸಿಕತೆ ಇರೋವಂಥ ಹುಚ್ಚರು ಇವರೆಲ್ಲರೂ ಕೂಡ. ಅವ್ರ ಇಡೀ ಪರಂಪರೆಯನ್ನು ಯೋಚನೆ ಮಾಡಿದ್ರೆ, ಸ್ಟಾಲಿನ ಪರಂಪರೆ, ಉದಯ ರವಿಯವರ ಉದಯನಿಧಿ ಸ್ಟಾಲಿನ್ ಅವರ ಪರಂಪರೆಯನ್ನು ನೋಡಿದ್ರೆ ಏನು ಅಂತ ಅರ್ಥ ಆಗತ್ತೆ. ಇವರು ಹಿಂದೂ ಧರ್ಮನ ವಿರೋಧ ಮಾಡ್ತಾರೆ, ಸನಾತನ ಹಿಂದೂ ಧರ್ಮನ ವಿರೋಧ ಮಾಡ್ತಾರೆ. ಆದರೆ ಕರುಣಾನಿಧಿ ಯಾರು? ಹಿಂದೂ ಅಲ್ವಾ? ಅವರ ತಂದೆ ಯಾರು? ಹಿಂದೂ ಅಲ್ವಾ? ಹಾಗಾದರೆ ನೀವೆಲ್ಲ ಯಾರಿಗೆ ಹುಟ್ಟಿದ್ದೀರಿ ಅಂತ ಕೇಳಿದ್ರೆ ತಪ್ಪೇನಿದೆ? ಇವರಿಗೇನು ಮಾನ ಮರ್ಯಾದೆ ಇಲ್ವಾ? ಹಾಗಾದರೆ ಸನಾತನ ಧರ್ಮವನ್ನು ಅವಹೇಳನ ಮಾಡುವಂಥ ಒಂದು ಮಾನಸಿಕತೆ ಇರುವಂಥ ವಿಚಿತ್ರಕಾರಿಕ ಶಕ್ತಿಗಳು ಇವರು. ಇವರು ಒಂಥರ ಹುಚ್ಚರು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಇವರನ್ನು ಅಭಿಪ್ರಾಯ ಸ್ವಾತಂತ್ರ್ಯ, ಚನ್ನಬಸಪ್ಪ ಅವರೇ, ಅಭಿಪ್ರಾಯ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ನನ್ನ ವಿಚಾರಧಾರೆ ನಂದು, ನಿನ್ನ ವಿಚಾರಧಾರೆ ನಿಂದು, ಏನು ತಪ್ಪು? ಅಭಿಪ್ರಾಯ ಸ್ವಾತಂತ್ರ್ಯ ಇರಬಹುದು, ಹಾಗಂತ ಹೇಳಿ ಇನ್ನೊಂದು ಧರ್ಮವನ್ನು ನೋವು ಮಾಡುವಂತ ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಯಾವತ್ತೂ ಅಂಬೇಡ್ಕರ್ ಹೇಳಲೇ ಇಲ್ಲ. ಅಂಬೇಡ್ಕರ್ ಬಗ್ಗೆ ಇವತ್ತು ಸಂವಿಧಾನವನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡೋದಾದರೆ
ಇನ್ನೊಂದು ಧರ್ಮವನ್ನು ನೋಯಿಸಬೇಕು ಅಂತ ಎಲ್ಲ ಹೇಳಿದೆ. ಹಾಗಾಗಿ ಸಂವಿಧಾನ ಏನಿದೆ ಇದು ಬಹಳ ಎಲ್ಲದನ್ನು ಮೀರಿರುವಂಥ ಸಂವಿಧಾನ ಇದು. ಆದರೆ ಅದ್ರ ವಿರುದ್ಧವಾಗಿ ನಡ್ಕೊಳ್ಳುವಂಥ ಸ್ಟಾಲಿನ್ನು, ಉದಯನಿಧಿ ಸ್ಟಾಲಿನ್ನು ಈ ದೇಶದಲ್ಲಿ ಇರೋಕ್ಕೆ ನಾಲಾಯಕ್ಕು. ಯಾಕೆ ಅಂದರೆ ಇದು ಭಾರತ, ಇದು ಭವ್ಯವಾದಂಥ ಭಾರತ, ಇದು ಇಲ್ಲಿ ಎಲ್ಲರೂ ಇದ್ದಾರೆ, ಸರ್ವಸ್ಪರ್ಶಿ ಭಾರತ, ಇದು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರುವಂಥ ಭಾರತ ಇದು. ಈ ಭಾರತದಲ್ಲಿ ಇರಬೇಕಾದ್ರೆ ಹಿಂದೂ ಧರ್ಮವನ್ನು ಹೇಗೆ ಬೇಕಾದ್ರೂ ವಿರೋಧ ಮಾಡಬಹುದು ಅಂತ ಹೇಳಿದ್ರೆ ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ ನಾವು. ಎಸ್, ಪ್ರೊಫೆಸರ್ ಭಗವಾನ್ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಭಗವಾನ್ ಅವರೇ, ತಾವಿದನ್ನ ಎಂಡೋರ್ಸ್ ಮಾಡ್ತೀರೋ ಅಪೋಸ್ ಮಾಡ್ತೀರೋ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಯನ್ನ? ಹಿಂದೂ ಶಬ್ದ 1030 ಇಸವಿಯಲ್ಲಿ ಬಂತು. ಆಲ್ಬೆರೂನಿ ಎಂಬ ಪರ್ಷಿಯನ್ ಲೇಖಕ ಇಂಡಿಯಾ ದೇಶದ ಬಗ್ಗೆ ಬರೀತಾ ಅವನು ಸಿಂಧೂ ನದಿಯನ್ನು ಹಿಂದೂ ಅಂತ ಕರೆದ. ಯಾಕೆ ಅಂದರೆ ಪರ್ಷಿಯನ್ ಭಾಷೆಯಲ್ಲಿ ಸಕಾರ ಇಲ್ಲವಂತೆ, ಸಕಾರ ಹಕಾರ ಆಗ್ತದೆ. ಆದ್ದರಿಂದ ಹಿಂದೂ ಶಬ್ದ ಬಂದಿದ್ದು 1030 ಇಸವಿಯಲ್ಲಿ. ಅದರ ಹಿಂದಕ್ಕೆ ನಿಮಗೆ 4 ವೇದಗಳಲ್ಲಿಲ್ಲ, 18 ಪುರಾಣಗಳಲ್ಲಿಲ್ಲ, 18 ಉಪಪುರಾಣಗಳಲ್ಲಿಲ್ಲ, ರಾಮಾಯಣದಲ್ಲಿಲ್ಲ, ಮಹಾಭಾರತದಲ್ಲಿಲ್ಲ, ಮತ್ತು ಸಂಸ್ಕೃತದ ಯಾವುದೇ ಕೃತಿಯಲ್ಲಿ ಹಿಂದೂ ಎನ್ನುವ ಶಬ್ದ ಇಲ್ಲ. ಆದ್ದರಿಂದ ಹಿಂದೂ ಅನ್ನೋದಕ್ಕೇನು ಅರ್ಥ ಹೇಳ್ತಾನೆ ಕಾಶ್ಮೀರದ ಶೈವ ಗ್ರಂಥದಲ್ಲೇ, ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೆ, ಯಾರು ದೂಷಣೆಗೆ ಒಳಗಾಗಿದ್ದಾನೆ ಅವನು ಹಿಂದೂ ಅಂತ ಅಲ್ಲಿ ವ್ಯಾಖ್ಯಾನ ಇದೆ. ಮತ್ತು ಹಿಂದೂ ಅನ್ನೋ ಶಬ್ದಕ್ಕೆ ಇನ್ನೂ ಭಾಳ ಅಪಾಯಕಾರಿಯಾದಂಥ ಅರ್ಥಗಳಿವೆ ಅಂತ ಉರ್ದು ಡಿಕ್ಷನರಿಯಲ್ಲಿ, ಪರ್ಷಿಯನ್ ಡಿಕ್ಷನರಿಯಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ. ಹಿಂದೂ ಅಂದರೆ ತಲೆ ಒಡಕ, ಹಾದಿ ಹೋಗ, ದೊಡ್ಡ ಕಳ್ಳ. ಭಗವಾನ್ ಅವರು, ಈಗ ಭಗವಾನ್ ಅನ್ನೋ ಶಬ್ದಕ್ಕೆ ಇನ್ನೊಂದು ಯಾವುದೋ ಹಿಬ್ರೂ ಭಾಷೆಯಲ್ಲಿ ಬೇರೆ ಅರ್ಥ ಇರಬಹುದು. ಅಲ್ಲ, ಹಿಬ್ರೂ ಭಾಷೆಯಲ್ಲಿ ಭಗವಾನ್ ಅನ್ನೋ ಶಬ್ದಕ್ಕೆ ಇನ್ನೇನೋ ಅರ್ಥ. ಅಲ್ಲ, ಯಾವುದೇ ಇಲ್ಲ, ಬರೀ ಸುಳ್ಳು ಕೇಳ್ರಿ ಅದು ಬುದ್ಧ. ಅಲ್ಲ, ನಾನು ಕೇಳಿದ್ದು ನೀವು ಎಂಡೋರ್ಸ್ ಮಾಡ್ತೀರೋ ಅಪೋಸ್ ಮಾಡ್ತೀರೋ ಈ ಸ್ಟೇಟ್ಮೆಂಟ್ ಅನ್ನು. ಭಗವಾನ್ರೇ ಎಂಡೋರ್ಸ್ ಮಾಡ್ತೀರೋ ಅಪೋಸ್ ಮಾಡ್ತೀರೋ? ನಾ ಕೇಳ್ರೆ ಉರ್ದುನಲ್ಲಿ ಏನ್ರೆ ನೋಡಿ, ಉರ್ದುನಲ್ಲಿರೋದನ್ನ ಯಾರು ಹಿಂದುತ್ವನ ಹೊಗಳ್ತಾರೆ? ಉರ್ದುನಲ್ಲಿರೋರು ಹಿಂದುತ್ವ ಹೊಗಳ್ತಾರ? ಕ್ರಿಶ್ಚಿಯನ್ ಹಿಂದುತ್ವ ಹೊಗಳ್ತಾರ? ಭಗವಾನ್ ಕೇಳಬೇಕು ನಾವು. ಕೇಳಿ ಮುಂದೆ ಸನಾತನ ಧರ್ಮ ಅರ್ಥ ಮಾಡ್ಕೊಳ್ಳದೆ ಮಾತಾಡೋ ಅಂತ ದೇಶದೊಳಗಡೆ ಘಟನೆಗಳು ನಡೀತಾ ಇರೋದು. ಯಾವ್ದು ಸನಾತನ? ನಿಮ್ಮಂತವ್ರಿ ಸನಾತನ ಅಂದ್ರೆ 1500 ಸನಾತನ ಹಿಂದೂ ಧರ್ಮ. ಸ್ಟಾಲಿನ್ ಏನು ಕ್ರಿಶ್ಚಿಯನ್ ಧರ್ಮ ಅಂತ ಹೇಳ್ತಾ ಇದ್ದಾನೆ? ಸನಾತನ ಇಟ್ಟಿದ್ದು ಸನಾತನ ಅನ್ನೋದಕ್ಕೆ ಅರ್ಥ ತಿಳ್ಕೊಂಡ್ರಿ. ಏನ್ರಿ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ? ತಿಳ್ಕೊಳ್ರಿ, ಸನಾತನ ಅಂದ್ರೆ ಪುರಾತನವಾಗಿರೋದು ಅಂತ ಅರ್ಥ. ತಿಳ್ಕೊಳ್ಳಿ, ನೀವು ಸನಾತನ ಪುರಾತನ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಕೇಳಿ. ಪುರಾತನವಾದಂತ ಧರ್ಮ ಹಿಂದೂ ಧರ್ಮ. ಭಗವಾನ್ ಅವರೇ, ಒಂದು ನಿಮಿಷ ಚಂದ್ರಸಪ್ಪ ಅವರೇ, ಈಗ ಡಿಬೇಟ್ ಆಗೋದ್ ಬೇಡ, ವಿಷಯಾಂತರ ಆಗೋದ್ ಬೇಡ. ಭಗವಾನ್ ಅವರೇ, ಆಚರಣೆ ಬಗ್ಗೆ ವಿಷಯಾಂತರ ಆಗೋದ್ ಬೇಡ. ಒಂದೇ ನಿಮಿಷ ಸಾಮ್ರಾಜ್ಯದಲ್ಲಿ ಹಿಂದೂ ಧರ್ಮ, ಹಿಂದೂ ಧರ್ಮದ ಉದಾಹರಣೆ ಧರ್ಮ. ಭಗವಾನ್ ವೈದಿಕ ಧರ್ಮ, ವಿಷಯಾಂತರ ಆಗೋದ್ ಬೇಡ. ಒಂದೇ ನಿಮಿಷ ಕೇಳಿಸ್ಕೊಳ್ಳಿ, ಆರ್ಯ ಧರ್ಮ, ಚಾತುರ್ವರ್ಣ ಧರ್ಮ, ಇವೆಲ್ಲ ಒಂದೇ ಕಣ್ರಿ. ಈಗ ಭಗವಾನ್ ಅವರೇ, ಸರಿ ಕೇಳಿಸ್ ಭಗವಾನ್ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ಉದಯನಿಧಿ ಸ್ಟಾಲಿನ್ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಫಿಟ್ ಟು ಬಿ ಇರಾಡಿಕೇಟ್ ಅಂತ, ಅದನ್ನ ನೀವು ಒಪ್ತೀರಾ? ಒಂದು ಧರ್ಮ, ಸನಾತನ ಧರ್ಮ, ಫಿಟ್ ಟು ಬಿ ಇರಾಡಿಕೇಟ್, ಅದು ನಿರ್ಮೂಲನೆಗೆ ಯೋಗ್ಯವಾಗಿರುವಂತ ಧರ್ಮನ? ಕೇಳಿ ಕೇಳಿ, ಸ್ವಾಮಿ ವಿವೇಕಾನಂದರು ಕೂಗಾಡಬೇಡಿ, ಕೇಳಿ. ಸ್ವತಃ ಸ್ವಾಮಿ ವಿವೇಕಾನಂದರು
ನಾನು ಬುದ್ಧಿಸ್ಟ್ ಅಂತ ಅಮೆರಿಕದಲ್ಲಿ ಹೇಳಿದ್ದಾರೆ. ಆಮೇಲೆ ಯಾರೋ ಹೀಗೆ ನಿಮ್ಮಂಥವ್ರು ಕೇಳಿದಾಗ ಅವ್ರು ಹೇಳಿದ್ರು, ಡು ಯು ಥಿಂಕ್ ಐ ಬಿಲಾಂಗ್ ಟು ಯುವರ್ ನ್ಯಾರೋ ಹಿಂದೂಯಿಸಮ್, ಐ ಬಿಲಾಂಗ್ ಟು ಮ್ಯಾನ್ಕೈಂಡ್ ಅಂದವ್ರೆ. ಅವ್ರಿಗಿಂತ ಜ್ಞಾನಿಗಳೆಲ್ಲ, ಅವ್ರಿಗಿಂತ ಜ್ಞಾನಿಗಳೆಲ್ಲ ನೀವು ಟ್ರ್ಯಾಕ್ ಬರ್ತಾ ಇಲ್ಲ, ಟ್ರ್ಯಾಕ್ ನೋಡ್ರೆ ಮಾತಾಡಕ್ ಇಷ್ಟ ಇಲ್ಲ. ಮಾತಾಡಿ ಸ್ಟಾಲಿನ್ ಉದಯನಿಧಿ ಸ್ಟಾಲಿನ್ ಅವರು ನಿರ್ಮೂಲನೆ ಆಗಬೇಕು ಅಂತ ಹೇಳ್ತಾರೆ, ಅದನ್ನ ಒಪ್ತೀರಾ ನೀವು ಅಂತ ಕೇಳಿದೆ ನಾನು. ಅದು ಅದಕ್ಕೆ ನಾನು ಹೇಳಿದ್ದು, ಅದು ಸನಾತನ ಧರ್ಮ ಅಂದ್ರೆ ಅದು ಹಿಂದೂ ಧರ್ಮ, ಬ್ರಾಹ್ಮಣ ಧರ್ಮ, ವೈದಿಕ ಧರ್ಮ, ಆರ್ಯ ಧರ್ಮ, ಚಾತುರ್ವರ್ಣ ಧರ್ಮ ಎಲ್ಲ ಒಂದೇ, ಬೇರೆ ಯಾವುದು ಇಲ್ಲಿ ಜಾತಿ ಭೇದ ಇದೆ ಇಲ್ಲಿ ಏನ್ ಹೇಳ್ತಾರೆ. ಹೌದು ಮಾಡ್ಬೇಕು ಯಾವುದನ್ನ ಹೇಳ್ತೀನಿ, ನೀವು ಮನುಸ್ಮೃತಿ ಓದಿದ್ರ ಹೇಳಿ, ಮನುಸ್ಮೃತಿಯಲ್ಲಿ ಏನ್ ಹೇಳ್ತಾನ್ರೆ, ದಾಸ್ಯಂ ನಾ ನಿಸ್ ದಾಸ್ಯಂ ಶೂದ್ರಂ ದ್ವಿಜನ್ಮ ನಾಂ, ಎಲ್ಲ ಶೂದ್ರರು ಬ್ರಾಹ್ಮಣರು ಆಡಳಿತ ಮಾಡಿದ್ದಾರೆ. ಸನಾತನ ಧರ್ಮ ಏನ್ರೆ ಮನುಸ್ಮೃತಿಯನ್ನು ಆಧಾರವಾಗಿಟ್ಟುಕೊಂಡು ಇನ್ಯಾವುದು ಎಲ್ಲ ರಾಜರುಗಳು ಅದನ್ನೇ ಕೆಲಸ ಮಾಡಿದರೆ ಆಧಾರವಾಗಿಟ್ಟುಕೊಂಡು ಯಾರು ಮಾಡಿಲ್ಲ ಆಡಳಿತ. ಬಿ ವಿ ಶಿವಶಂಕರ್ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ ಸರ್. ಬಹುಶಃ ಗಮನಿಸ್ತಾ ಇದ್ದೀನಿ ರಾಜಕೀಯ ಪರಿಣಾಮಗಳು ಬೇರೆ ರೀತಿಯಲ್ಲಿದ್ದಾವೆ, ಚರ್ಚೆಗಳಾಗ್ತಾ ಇದೆ, ವಿವಾದದ ಸ್ವರೂಪವನ್ನು ಪಡ್ಕೊಂಡಿದೆ. ಏನ್ ಹೇಳ್ತೀರಿ? ಒಂದೇ ನಿಮಿಷ ಭಗವಾನ್ ಅವರು, ಶಿವಶಂಕರ್ ಅವ್ರು ಮಾತಾಡ್ತಾರೆ. ರಕ್ಷಿತ್ ಅವರ, ಇದು ಬಹಳ ಸೆನ್ಸಿಟಿವ್ ಆದಂತ ವಿಚಾರ. ಇಲ್ಲಿ ನಾವು ಪೂರ್ತಿಯಾಗಿ ಹೇಳೋದಕ್ಕೆ ಅವಕಾಶ ಆದ್ರೆ ಮಾತ್ರನೇ ಚೆನ್ನಾಗಿರುತ್ತೆ, ಇಲ್ಲದೆ ಹೋದ್ರೆ ರಾಂಗ್ ಮೆಸೇಜ್ ಹೋಗುತ್ತೆ. ಅದೊಂದು ರಿಕ್ವೆಸ್ಟ್ ತಮ್ಮ ಹತ್ರ ಅಷ್ಟೇ. ಇದು ಏನಂತಂದ್ರೆ, ಇದನ್ನ ಬಹಳ ಒಂದ್ ರೀತಿನಲ್ಲಿ ಆರೋಗ್ಯಕರವಾದಂತ ಮನಸ್ಸಿಟ್ಟುಕೊಂಡು ಸ್ಟೇನ್ಫುಲ್ ಆದಂತ ಡಿಬೇಟ್ ಆದ್ರೆ ಮಾತ್ರನೇ ಇದಕ್ಕೊಂದು ಏನಾದ್ರೂ ಅರ್ಥ ಆಗೋದಕ್ಕೆ ಸಾಧ್ಯ ಇದೆ. ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ರಾಜಕೀಯವನ್ನ ಬೆರೆಸ್ತಾರೆ ಇಲ್ಲಿ. ಏನಂತಂದ್ರೆ, ಇದು ಸಮಾಜದ ಪದ್ಧತಿ ಇರ್ಬೋದು ಅಥವಾ ಧಾರ್ಮಿಕ ಪದ್ಧತಿ ಇರ್ಬೋದು, ಅದರಲ್ಲಿ ಇರುವಂತ ಓರೆ ಕೋರೆಗಳು. ಆಮೇಲೆ ನೋ ಸೊಸೈಟಿ ಈಸ್ ಪರ್ಫೆಕ್ಟ್, ಆದ್ರೆ ಅದನ್ನ ಸರಿಪಡಿಸುವಂತಹ ಒಂದು ವಾಂಛೆಯಿಂದ ನಿಯತ್ತಿನಿಂದ ಸಾಕಷ್ಟು ಜನ ಮಾಡಿದ್ದಾರೆ, ಅದರಿಂದ ಸುಧಾರಣೆ ಕೂಡ ಆಗ್ತಾ ಬರ್ತಾ ಇದೆ. ಆದ್ರೆ ಇಲ್ಲಿ ನಾವು ರಾಜಕೀಯವನ್ನ ಬೆರೆಸಿ ಅದನ್ನ ಒಂದ್ ರೀತಿನಲ್ಲಿ ಇದು ಲಾಭ ಪಡ್ಕೊಳ್ಳುವಂತ ಒಂದು ಮಾಡೋದು ಇದೆಯಲ್ಲ, ಅದು ಬಿಜೆಪಿನೂ ಮಾಡುತ್ತೆ, ಕಾಂಗ್ರೆಸ್ಸು ಮಾಡುತ್ತೆ, ಅಥವಾ ಈಗ ಉದಯನಿಧಿ ಮಾರನ್ ಉದಯನಿಧಿ ಏನು ಸ್ಟಾಲಿನ್ ಅವರು ಕೂಡ ಮಾಡ್ತಾ ಇದ್ದಾರೆ ಅನ್ನುವಾಗ, ಅದನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅವ್ರಿಗೆ ಜನಗಳಿಗೆ ಅರ್ಥ ಆಗುವಾಗ ಹೇಳಬೇಕಾಗತ್ತೆ. ಇದಕ್ಕೆ ವಿವೇಕ ಅನ್ನೋದು ಬೇಕಾಗುತ್ತೆ. ಏನು ಅಂತಂದ್ರೆ, ಇವ್ರು ಮೊದಲನೇದಾಗಿ ಈಗ ಅವರು ಸ್ಟಾಲಿನ್ ಈಗ ನೆಹರು ಒಂದ್ ಕಡೆ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ನೋಡಿ ಇದು ಒಂದು ಸಮತಾವಾದ, ಕಾರ್ಲ್ ಮಾರ್ಕ್ಸ್ ಸಮತಾವಾದವನ್ನ ಪ್ರತಿಪಾದಿಸಿದಾಗ ಬಹಳ ಒಂದು ಅಗ್ರೆಷನ್ ಇತ್ತಲ್ಲಿ. ಯಾಕೆ ಅಗ್ರೆಷನ್ ಇತ್ತು ಅಂತ ನೆಹರು ಹೇಳ್ತಾರೆ ಅಂತಂದ್ರೆ, ಅವಾಗ ಡೆಮಾಕ್ರಸಿ ಅನ್ನೋದು ಇರ್ಲಿಲ್ಲ. ಅವಾಗ ಏನಂತಂದ್ರೆ, ರಾಜಾಡಳಿತ ಮತ್ತು ಏನಂದ್ರೆ ಈ ಬಂಡವಾಳಶಾಹಿ ಕ್ಯಾಪಿಟಲಿಸ್ಟ್ಗಳ ವಿರುದ್ಧ ಆ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಅನ್ನ ನಾವು ವಿರುದ್ಧ ಹೋಗ್ಬೇಕಾಗಿದ್ರೆ ಅದನ್ನ ತೆಗೆದುಹಾಕಿ ಸಮತಾವಾದವನ್ನ ಸ್ಥಾಪನೆ ಮಾಡ್ಬೇಕಂದ್ರೆ ಆ ಅಗ್ರೆಷನ್ ಬೇಕಾಗಿತ್ತು. ಆದ್ರೆ ಯಾವಾಗ ಡೆಮಾಕ್ರಸಿ ಅಂತ ಬರುತ್ತೋ, ಪ್ರಜಾತಂತ್ರ ಅಂತ ಬರುತ್ತೋ, ಆವಾಗ ನಮ್ಮ ಒಂದು ಅಪ್ರೋಚ್ ಕೂಡ ಚೇಂಜ್ ಆಗ್ಬೇಕಾಗತ್ತೆ. ಈ ದೇಶ ಬೇರೆ ಅಲ್ಲ, ಈ ಸರ್ಕಾರ ಬೇರೆ ಅಲ್ಲ, ಈ ಆಡಳಿತ ಬೇರೆ ಅಲ್ಲ, ನಮ್ದು ಜನಗಳದ್ದು. ಈ ಜನಗಳೇ ಒಂದು ಆಡಳಿತವನ್ನು ರೂಪಿಸಿಕೊಂಡು ಒಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡು ಅದ್ರ ವಿರುದ್ಧನೇ ಹೋಗೋ ತರ ಆದ್ರೆ ಅದು ಅರಾಜಕತೆ ಆಗುತ್ತೆ. ಈಗ ಆ ಅರಾಜಕತೆಗೆ ಈ ಧಾರ್ಮಿಕ ರಾಜಕೀಯ ಕೂಡ ಬೆರೆಸಿದಾಗ ಅದು ಇನ್ನಷ್ಟು ಅಂತಂದ್ರೆ ಆ ಅರಾಜಕತೆಯ ಬೆಂಕಿ ಇನ್ನಷ್ಟು ದಳ್ಳೂರಿ ಇಡುತ್ತೆ. ಈಗ ನಾವು ಈ ಸನಾತನ ಧರ್ಮ ಅಂತ ತಗೊಂಡಾಗ, ಇಲ್ಲಿ ಸನಾತನ ಧರ್ಮ ಅಂದು ಭಗವಾನ್ ಅವರು ಒಂದು ಸರಿ ಹೇಳ್ತಾ ಇದ್ದಾರೆ. ಏನಂತಂದ್ರೆ, ಇಲ್ಲಿ ಇಂಡಿಯಾದಲ್ಲಿ ಅನ್ಲೈಕ್ ಕ್ರಿಶ್ಚಿಯಾನಿಟಿ, ಅನ್ಲೈಕ್ ಬುದ್ಧಿಸಮ್, ಅನ್ಲೈಕ್ ಜೈನಿಸಮ್, ಅನ್ಲೈಕ್ ಇಸ್ಲಾಂ, ಇದು ಒಂದು ಧರ್ಮನೋ ಯಾರೋ ಒಂದು ಸ್ಥಾಪಿಸಿದಂತ ಒಂದು ಪುಸ್ತಕದ ಒಂದು ಗೈಡ್ಲೈನ್ಸ್ ಇಂದ ಆದಂತಹದ್ದಲ್ಲ ಇದು. ಇದು ಒಂದು ರೀತಿಯಲ್ಲಿ ನಿಜವಾದ ಅರ್ಥದ ಸನಾತನ ಅಂದ್ರೆ ಏನು ಅಂತಂದ್ರೆ, ಆದಿನ ಇಲ್ಲದೆ ಇರುವಂತದ್ದು ಅಂತ. ಅಂದ್ರೆ ಒಂದು ಜನಪದೀಯವಾಗಿ ಬೆಳ್ಕೊಂಡು ಬಂದಂತ ಒಂದು ಧರ್ಮ ಅಂತ ಹೇಳೋದು ಒಂದು ಶಬ್ದ ಅಷ್ಟೇನೆ ಅದು.
ಧರ್ಮನೂ ಅಲ್ಲ ಮತಾನೂ ಅಲ್ಲ, ಇದು ಒಂದು ಸಾಮಾಜಿಕ ಪದ್ಧತಿ. ಅಂದರೆ ಒಂದು ಎಲ್ಲಿಂದನೋ ಶುರುವಾಗಿ, ಒಂದು ಜಾನಪದೀಯವಾಗಿ ಶುರುವಾಗಿ ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ಅದನ್ನು ಇಂಟರ್ಪ್ರಿಟ್ ಮಾಡ್ಕೊಂಡು ಬಂದು ಉಪನಿಷತ್ಗಳನ್ನು ಕೆಲವರು ಬರೀತಾರೆ, ಕೆಲವರು ಇದು ಅದಕ್ಕೆ ಉಪನಿಷತ್ಗೆ ಭಾಷ್ಯ ಬರೀತಾರೆ, ಅದನ್ನು ಸರಳೀಕರಣ ಮಾಡಿದಂಥ ಉಪನಿಷತ್ತಿನ ಒಂದು ತಾತ್ಪರ್ಯ ರೂಪವಾದಂಥ ಭಗವದ್ಗೀತೆ ಬರುತ್ತೆ. ಆ ಭಗವದ್ಗೀತೆಗೆ ಏನು ವಿವಿಧ ಆಚಾರ್ಯರು ಅಂದರೆ ಆಚಾರ್ಯ ತ್ರಯರು ಏನಿದ್ದಾರೆ, ರಾಮಾನುಜಾಚಾರ್ಯರು ಇರ್ಬೋದು, ಶಂಕರಾಚಾರ್ಯರು ಮತ್ತೆ ಮಧ್ವಾಚಾರ್ಯರು, ಅದಕ್ಕೆ ಭಾಷ್ಯ ಬರೆಯೋದ್ರ ಮೂಲಕ ಅವರು ಒಂದು ಇಂಟರ್ಪ್ರಿಟ್ ಮಾಡ್ಕೊಂಡು ಬರ್ತಾರೆ. ಆ ಇಂಟರ್ಪ್ರಿಟೇಷನ್ ಏನಾಗುತ್ತೆ, ಒಂದು ಸಾಮಾಜಿಕ ಪದ್ಧತಿ ಆಗುತ್ತೆ. ಅದಕ್ಕೆ ಮನುಸ್ಮೃತಿ ಕೂಡ ಒಂದು ಇಂಟರ್ಪ್ರಿಟೇಷನ್. ಅದರಲ್ಲಿ ಏನಿರುತ್ತಾನೆ, ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ಹೇಳಿ ಒಂದು ರಿಗ್ರೆಸಿವ್ ಆದಂತ ಒಂದು ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಡಬಾರದು ಅಂತ. ಇದೆಲ್ಲ ಓರೆ ಕೋರೆಗಳು ಅಂದ್ರೆ ಜಾತಿ ಪದ್ಧತಿ ಇತ್ತು, ಮತ್ತೇನಂದ್ರೆ ಕೆಲವರಿಗೆ ಅವಕಾಶ ಸಿಕ್ಕೋದು, ಕೆಲವ್ರಿಗೆ ಮಾತ್ರ ಅವಕಾಶ ಇರುವಂತದ್ದು, ಈ ತರದ್ದೆಲ್ಲ ಅದೇನಾಯ್ತು, ಒಂದು ಕಾಲಾನುಕಾಲಕ್ಕೆ ಒಂದು ಇಂಟರ್ಪ್ರಿಟೇಷನ್ ಮೂಲಕ ಒಂದು ಸಾಮಾಜಿಕ ವ್ಯವಸ್ಥೆಯನ್ನಾಗಿ ರೂಢಿಸ್ಕೊಂಡು ಕೆಲವರು ಬಲಿಷ್ಠರಾದಂಥವ್ರು ಅದನ್ನು ಪ್ರಿವಿಲೇಜ್ ಆದ್ರು, ಹಲವಾರಿಗೆ ಹಲವಾರು ಸೆಕ್ಷನ್ಗಳಿಗೆ ಅದನ್ನು ವಂಚಿತರನ್ನಾಗೋ ಮಾಡಿದ್ರು. ಇದು ಸರಿ, ಇದನ್ನ ಎಲ್ಲಾ ಇದಂದ್ರೆ ಸಮಾಜ ಸುಧಾರಕರು ಅಂದ್ರೆ 18th century 19th century ಕಂಡುಕೊಂಡಂಥವ್ರು, ಈಗ ವಿವೇಕಾನಂದರು ಅಂತ ಹೇಳಿದ್ರು, ಮತ್ತೆ ದಯಾನಂದ ಸರಸ್ವತಿ ಇರ್ಬೋದು, ರಾಮಾನುಜಾಚಾರ್ಯ ಇದು ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಇವರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ಓರೆ ಕೋರೆಗಳನ್ನ ತಿದ್ದುಕೊಂಡು ಇಲ್ಲ ಹೀಗಲ್ಲ ಹೀಗೆ ಅಂತೇಳಿ ಅದನ್ನ ಸಮಾಜ ಸುಧಾರಣೆಯನ್ನ ಮಾಡ್ತಾ ಬಂದ್ರು. ಈಗ ನಾವು ಮಾಡ್ಬೇಕಾಗಿರೋದು ಅದೇನೆ, ನೋ ಸೊಸೈಟಿ ಇಸ್ ಪರ್ಫೆಕ್ಟ್, ಅದನ್ನ ಆ ಪರ್ಫೆಕ್ಟ್ ಅಲ್ಲದೆ ಇರೋ ಸೊಸೈಟಿಯನ್ನ ಸರಿ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ. ಆ ಅಧಿಕಾರವನ್ನು ಇವತ್ತು ಎಷ್ಟೋ ಚೇಂಜ್ ಆಗಿದೆ. ಈಗ ನಸ್ತ್ರೀ ಸ್ವತಂತ್ರ ಅರ್ಹತೆ ಅಂತ ಹೇಳದಂತ ಮನಸ್ಮೃತಿಯ ಆಧಾರದ ಮೇಲೆ ಇದ್ದಂತ ಒಂದು ಸಮಾಜ, ಇವತ್ತು ಪುರುಷ ಮತ್ತು ಸ್ತ್ರೀಯರು ಈಕ್ವಲ್ ಆದಂತ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತ ಒಂದು ಸಾಧನೆ ಆಗಿದೆ. ಅಂದ್ರೆ ಈಕ್ವಲ್ ಫ್ರಾಂಚೈಸ್ ಇದೆ, ವೋಟಿಂಗ್ ರೈಟ್ ಇದೆ. ಈ ತರದ ಒಂದು ಏನಂತಂದ್ರೆ, ನೀವು ಇದನ್ನೇನಾದ್ರೂ ಇವತ್ತಿಗೆ ತೊಂದರೆಗಳಿದ್ರೆ ದೋಷಗಳಿದ್ರೆ ಅದನ್ನು ಸರಿಪಡಿಸೋದಕ್ಕೆ ನಿಮ್ಮದೇ ಆದಂತ ಒಂದು ಸರ್ಕಾರ ಇದೆ, ಅಧಿಕಾರ ಇದೆ. ಅದನ್ನ ಬಿಟ್ಟು ಒಂದನ್ನು ಎರಾಡಿಕೇಟ್ ಮಾಡ್ತೀನಿ, ಯಾವುದೇ ಬುದ್ಧ ಸುಧಾರಣೆ ಪರಿಹಾರ ಅಂತ ತಮ್ಮ ವಾದ ಇರೋ ನಿರ್ಮೂಲನೆ ಮಾಡೋ ಅಂತ ಹೇಳೋದು ಕೂಡ ಒಂದು ಹೇಟ್ ಪಾಲಿಟಿಕ್ಸ್ ಆಗುತ್ತೆ, ಇಂಟಾಲರೆನ್ಸ್ ಅನ್ನ ಇದನ್ನು ಪ್ರಮೋಟ್ ಮಾಡ್ದಂಗ ಆಗುತ್ತೆ. ಅದು ಎರಡೂ ಕಡೆ ಅವ್ರಿಗೆ ಗೋವರ್ಧನ್ ಅವರ ಅಭಿಪ್ರಾಯವನ್ನು ಪಡಿಬೇಕು. ಏನ್ ಹೇಳ್ತೀರಿ ಬಹುಶಃ ಈ ಉದಯನಿಧಿ ಸ್ಟಾಲಿನ್ ಅವರ ಅಭಿಪ್ರಾಯಕ್ಕೆ ಸಂಬಂಧಿಸಿ? ಮೊದಲನೇದಾಗಿ ವಿಶ್ವ ಹಿಂದೂ ಪರಿಷತ್ ಭದ್ರಂಗದಳದ ವತಿಯಿಂದ ಏನು ತಮಿಳುನಾಡಿನ ಉದಯನಿಧಿ ಸ್ಟಾಲಿನ್ ಅವರು ಹಿಂದುತ್ವದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತೇವೆ. ಇದು ಅತ್ಯಂತ ಬಾಲಿಷವಾದಂಥ ಹೇಳಿಕೆ. ಏನು ಉದಯನಿಧಿ ಸ್ಟಾಲಿನ್ ಅವರು ಇವತ್ತು ಹೇಳಿದ್ದಾರೆ, ನಾನು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಿಬಿಡಬೇಕು ಅಂತೇಳಿ, ಸಾವಿರಾರು ವರ್ಷಗಳಿಂದ ಇಸ್ಲಾಮಿಕ್ ಮೂಲಭೂತವಾದಿಗಳು ಹಿಂದೂ ಧರ್ಮದ ಮೇಲೆ ಸನಾತನ ಧರ್ಮದ ಮೇಲೆ ಅದನ್ನು ದಾಳಿ ಮಾಡಬೇಕು ಅಂತೇಳಿ ತಲವಾರುಗಳನ್ನು ಇಟ್ಕೊಂಡ್ಬಂದಂಥ ಸಂದರ್ಭದಲ್ಲೇ ಹಿಂದೂ ಸಮಾಜವನ್ನು ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು. ಅದೇ ರೀತಿ ಹಲವಾರು ಮೂಲಭೂತವಾದಿ ಏನು ಕ್ರೈಸ್ತ ಮತಾಂತರ ಮಾಡ್ತಕ್ಕಂಥ ಮಿಷಿನರಿಗಳು ಆಸೆಗಳನ್ನು ಒಡ್ಡಿ ಆಮಿಷಗಳನ್ನು ಒಡ್ಡಿ ಇಡೀ ಹಿಂದೂ ಸಮಾಜವನ್ನು ತನ್ನತ್ತ ಸೆಳಿಬೇಕು ಅಂತೇಳಿ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲೂ ಸಹ ಯಾವುದೇ ಕಾರಣಕ್ಕೂ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡೋಕ್ಕಾಗಲೇ ಇಲ್ಲ. ಇವತ್ತಿಗೂ ಸಹ ಪ್ರತಿದಿನ ತಮಿಳುನಾಡಿನಲ್ಲೇ, ಇಡೀ ದೇಶದಲ್ಲಿ ಬೇಕಾಗಿಲ್ಲ, ತಮಿಳುನಾಡಿನಲ್ಲೇ ಸಾವಿರಾರು ದೇವಾಲಯಗಳು ಉದ್ಘಾಟನೆ ಆಗ್ತಾ ಇರ್ತವೆ. ಇವತ್ತು ಜೀರ್ಣೋದ್ಧಾರ ಆಗ್ತಾ ಇದೆ. ಇವತ್ತು ತಮಿಳುನಾಡಿನ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ನಮ್ಮ ಏನು ಸನಾತನ ಧರ್ಮದ ದೇವಾಲಯಗಳು, ಅದು ಶ್ರೀರಂಗಮ ಆಗಿರ್ಬೋದು ಅಥವಾ ಮಹಾಬಲಿಪುರಂ ಆಗಿರ್ಬೋದು ಅಥವಾ ಕನ್ಯಾಕುಮಾರಿ ಆಗಿರ್ಬೋದು, ಈ ರೀತಿ ಲಕ್ಷಾಂತರ ದೇವಾಲಯಗಳು ಇವತ್ತು ಏನು ರಾಮೇಶ್ವರದಲ್ಲಿ ಇರತಕ್ಕಂಥ ದೇವಾಲಯಕ್ಕೆ ಇಡೀ ವಿಶ್ವದಾದ್ಯಂತ ಬರ್ತಾ ಇರತಕ್ಕಂಥ ಸನಾತನ ಧರ್ಮದ ಯಾತ್ರಾತ್ರಿಗಳು ಬಂದು ಇವತ್ತು ತಮಿಳುನಾಡಿನ ಸರ್ಕಾರ ಹಿಂದುತ್ವದ ಮೇಲೆ ಅಥವಾ ಸನಾತನ ಧರ್ಮದ ಮೇಲೆ ನಡೀತಾ ಇದೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಅತಿಶಯೋಕ್ತಿ ಆಗೋದೇ ಇಲ್ಲ. ಆದ್ದರಿಂದ ಏನು ಈ ವ್ಯಕ್ತಿ ನೀಡಿರ್ತಕ್ಕಂಥ ಹೇಳಿಕೆ, ಇದು ಕೇವಲ ತನ್ನ ಬಂಡವಾಳವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ. ಇತ್ತೀಚೆಗೆ ತಾನೇ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು, ನಾನು ಮಾಮನ್ನನ್ ಅಂತೇಳ್ತಕ್ಕಂಥ ಒಂದು ತಮಿಳು ಚಿತ್ರವನ್ನು ಅಭಿನಯ ಮಾಡ್ತಾ ಇದ್ದೀನಿ, ಇದು ನನ್ನ ಕೊನೆಯ ಚಿತ್ರ, ಇನ್ನು ಮುಂದಕ್ಕೆ ನಾನು ಕೇವಲ ರಾಜಕೀಯವಾಗಿ ಮಾತ್ರ ನನ್ನ ಚಟುವಟಿಕೆಯನ್ನು ಮುಂದುವರಿಸ್ತೀನಿ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇನ್ನೇನು ಕೆಲವೇ ವರ್ಷಗಳಲ್ಲಿ ಅವರ ಸ್ಟಾಲಿನ್ ಅವರ ರಾಜಕೀಯ ಜೀವನ ಅಂತ್ಯ ಆದ ನಂತರ ಆ ತಮಿಳುನಾಡಿನಲ್ಲಿ ಏನು ಈ ಹಿಂದೂ ವಿರೋಧಿ ಹೇಳಿಕೆಗಳನ್ನು ನೀಡೋ ಮುಖಾಂತರ ಆ ಒಂದು ನಾಯಕತ್ವವನ್ನು ಸೆಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಹಿಂದೂ ಧರ್ಮದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇಂಥ ದಾಳಿಗಳಿಂದ ಇಂಥ ಹೇಳಿಕೆಗಳಿಂದ ಹಿಂದೂ ಸಮಾಜಕ್ಕೆ ಯಾವುದೇ ರೀತಿಯಾದಂಥ ಅಡಚಣೆ ಸಾಧ್ಯನೇ ಇಲ್ಲ. ಇಂಥ ಉದಯನಿಧಿಗಳು
ಇಂಥ ಹಲವಾರು ಜನ ಬುದ್ಧಿಜೀವಿಗಳು ಏನಿವತ್ತು ಸನಾತನ ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ, ಇಂಥವ್ರು ಸಾವಿರಾರು ಜನ ಹುಟ್ಟಿ ಬಂದರೂ ಸಹ ಹಿಂದೂ ಧರ್ಮವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಚನ್ನಬಸಪ್ಪ ಅವರನ್ನು ಕೇಳಬೇಕಾಗಿರೋದು ಒಂದು ವಿಚಾರ ಇದೆ. ಭಗವಾನ್ ಅವರು ಪ್ರಸ್ತಾಪ ಮಾಡಿದ್ರು, ಜೊತೆಗೆ ಇದನ್ನು ಸಮರ್ಥನೆ ಮಾಡೋರು ಕೂಡ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮೇಲು ಕೀಳು ಅನ್ನುವಂಥ ಭಾವನೆಗಳಿದ್ದಾವೆ, ಜಾತಿಯ ಕಾರಣಕ್ಕಾಗಿ ತಾರತಮ್ಯಗಳಿದ್ದಾವೆ, ಆ ಕಾರಣಕ್ಕಾಗಿ ನಿರ್ಮೂಲನೆಯೊಂದೇ ಸರಿದಾರಿಗೆ ತರುವಂಥ ಮಾರ್ಗ ಅನ್ನೋದು ಅದರ ಸಮರ್ಥಕರವಾದ. ಈ ಜಾತಿ ತಾರತಮ್ಯ ಅದರ ಜೊತೆ ಜೊತೆಗೆ ಇನ್ನೂ ಅನೇಕ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ, ನಿರ್ಮೂಲನೆಯಿಂದಷ್ಟೇ ಸಾಧ್ಯ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಏನು ಹೇಳ್ತೀರಿ? ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಯನ್ನು ನಾವು ವ್ಯವಸ್ಥಿತವಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳೋಂಥ ಕೆಲಸವನ್ನು ಮಾಡ್ತೇವೆ. ಹಿಂದೂ ಧರ್ಮದಲ್ಲಿರುವಂಥ ಅನೇಕ ವ್ಯತ್ಯಾಸಗಳೇನಿದೆ ಅದು ಸರಿಪಡಿಸ್ಕೊಳ್ಳೋಂಥ ಕೆಲಸವನ್ನು ನಮ್ಮ ಸಾಧು ಸಂತರು, ಋಷಿಮುನಿಗಳು, ಇವತ್ತಿನ ಗುರುಗಳು ಎಲ್ಲರೂ ಸೇರಿ ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಒಂದು ಘಟನೆ ಶಿವಮೊಗ್ಗದಲ್ಲಿ ನಡೀತು. ಯಾರು ಮತಾಂತರವನ್ನು ಮಾಡಿದ್ರು, ಮತಾಂತರ ಆಗಿದ್ರು, ಮತಾಂತರ ಆದಂಥ 5 ಕುಟುಂಬಗಳು ಇವತ್ತು ಶಿವಮೊಗ್ಗದ ಮಾರಿಕಾಂಬ ದೇವಸ್ಥಾನದ ಪಕ್ಕದಲ್ಲಿರುವಂಥ ಒಂದು ಸಭಾಮಂಟಪದಲ್ಲಿ ಅವರು ವಾಪಸ್ ಹಿಂದೂ ಧರ್ಮಕ್ಕೆ ಬಂದರು. ಇದು ಗುರುಗಳು ಮಾಡಿದಂಥ ಒಂದು ಒಳ್ಳೆ ಕಾರ್ಯ ಇದು. ಈ ರೀತಿಯ ಸಂಗತಿಗಳನ್ನು, ನಮ್ಮ ಧರ್ಮವನ್ನು ಒಡೆದು ಚೂರು ಚೂರು ಮಾಡುವಂಥ ಕುಕೃತ್ಯವನ್ನು ಈ ರೀತಿಯ ಒಂದು ಹುಚ್ಚರ ಸಂತೆ ಮಾಡ್ತಾ ಇದೆ. ಈ ಸ್ಟ್ಯಾಲಿನ್ ಅನ್ನೋಂಥ ಮನುಷ್ಯ, ಸ್ಟ್ಯಾಲಿನ್ ಅನ್ನೋಂಥ ಮನುಷ್ಯ ಅವನು ಹುಟ್ಟಿದ್ದು ಯಾವಾಗ? ಹಾಗಾದರೆ ಹಿಂದೂ ಧರ್ಮದ ಬಗ್ಗೆ ಪ್ರಶ್ನೆ ಇಟ್ಟೆಲ್ಲ ಮಾಡ್ತಾನಲ್ಲ, ಹಾಗಾದ್ರೆ ಅವ್ರ ತಾತ ಯಾರು, ಅವ್ರ ಮುತ್ತಾತ ಯಾರು? ಅವರೆಲ್ಲರೂ ನೀವು ಹೇಳ್ತಾ ಇರುವಂತಹ ಹಿಂದೂ ಧರ್ಮ ಏನಿದೆ ಅದಲ್ಲ ನಮ್ದು. ನಮ್ದು ಈ ನೆಲದ ಮೂಲ ಧರ್ಮ ಅಂತ ಹೇಳೋದು. ಈ ನೆಲದ ಮೂಲ ಧರ್ಮ ನಮ್ದು, ನಮ್ದು ಜಾನಪದೀಯ ನಂಬಿಕೆಗಳಿರುವಂತ ಧರ್ಮ, ಹಿಂದೂ ಧರ್ಮ, ಜಾನಪದೀಯ ಆಚರಣೆಗಳಿರುವಂತ ಧರ್ಮ ನಮ್ದು. ಸನಾತನ ನೀವು ಹೇಳ್ತಾ ಇರುವಂತ ವೈದಿಕತೆ ನಮ್ಮ ಧರ್ಮ ಅಲ್ಲ ಅಂತ ಅವ್ರು ಹೇಳ್ತಾರೆ. ನಮ್ಮ ಶಿವ ಶೂದ್ರ ಶಿವ, ನಮ್ಮ ಧರ್ಮ ಅದು, ನಮ್ಮ ನಂಬಿಕೆ ಅದು. ಒಂದ್ ನಿಮಿಷ ಹೇಳ ಸರ್. ಎಸ್, ಈ ಉದಯ ರವಿ ಅವರು ಅವರ ನಂಬಿಕೆ ಬಗ್ಗೆ ನಂದೇನು ಭಿನ್ನಾಭಿಪ್ರಾಯ? ಅವ್ರು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಅವ್ರು ಮತಾಂತರ ಆಗಿದ್ದಾರೆ, ಅವರು ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ರ ಬಗ್ಗೆ ನಮ್ಗೆ ತಕರಾರೇ ಇಲ್ಲ. ಹಿಂದೂ ಧರ್ಮದ ಬಗ್ಗೆ ಬ್ಯಾಡದೇ ಇರೋಂಥ ಮಾತುಗಳನ್ನು ಹೇಳೋಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ. ಮೊದಲು ಕ್ರಿಶ್ಚಿಯಾನಿಟಿ ಸರ್ವನಾಶ ಆಗಬೇಕಾಗತ್ತೆ, ಅವಾಗ ಅವಾಗ ಮಾತ್ರ ಸರಿ ಆಗತ್ತೆ ಅಂತ ನಾನು ಹೇಳಿದ್ರೆ ತಪ್ಪಾಗತ್ತೋ ಸರಿ ಆಗತ್ತೋ? ಹಿಂದೂ ಧರ್ಮದಲ್ಲಿ ಇರುವಂತ ಅನೇಕ ಸಂಗತಿಗಳನ್ನ, ವ್ಯತ್ಯಾಸಗಳನ್ನ ಸರಿಪಡಿಸುವಂತ ಕೆಲಸವನ್ನ ನಮ್ಮ ಹಿಂದೂ ಸಮಾಜದ ಬಂಧುಗಳು ಎಲ್ಲ ಗುರು ಹಿರಿಯರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದಂತ ಕಾರ್ಯ, ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದಂತ ಕಾರ್ಯ ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಧರ್ಮವನ್ನ ಎಲ್ಲೆಲ್ಲಿ ಲೋಪದೋಷಗಳಿದೆ ಸರಿಪಡಿಸುವಂತ ಕೆಲಸವನ್ನ ನಮ್ಮ ಋಷಿಮುನಿಗಳು, ಜಗದ್ಗುರು ಪ್ರೊಫೆಸರ್ ಭಗವಾನ್ ಅವರನ್ನು ನಿಮ್ಮ ಕ್ರಿಶ್ಚಿಯಾನಿಟಿಯಲ್ಲಿ ಇರುವಂತಹ ನಿಮ್ಮ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಿ. ಓಕೆ ಸರ್, ವ್ಯವಸ್ಥೆಯನ್ನ ಸರಿಪಡಿಸ್ಕೊಳ್ಳಿ. ನಾನು ಭಗವಾನ್ ಅವರನ್ನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಭಗವಾನ್ ಅವರೇ, ಯಾವ ಧರ್ಮವೂ ಕೂಡ ಪರ್ಫೆಕ್ಟ್ ಅಲ್ಲ, ಹಿಂದೂ ಧರ್ಮ ಎಲ್ಲಾ ಕಡೆಯಲ್ಲೂ ಕೂಡ ಸಮಸ್ಯೆಗಳಿದಾವೆ. ಹಾಗಂತ ನಿರ್ಮೂಲನೆ ಅದಕ್ಕೆ ಪರಿಹಾರ ಅಲ್ಲ, ಸುಧಾರಣೆ ಪರಿಹಾರ. ಸುಧಾರಣೆ ಕಾಲಕಾಲಕ್ಕೆ ಮಾಡ್ತಾ ಬಂದಿದೆ ಎಲ್ಲ ಧರ್ಮಗಳು ಅಂತ. ಅದು ಅವರವರು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾತನಾಡ್ತಾರೆ. ಈಗ ಸ್ವಾಮಿ ವಿವೇಕಾನಂದರು ಈಗ ಸುಮಾರು 100 ವರ್ಷಗಳ ಹಿಂದೆ ಅವರು ಅಮೆರಿಕದಲ್ಲಿ ಅದ್ಭುತವಾದ ಭಾಷಣಗಳು ಮಾಡಿದ್ದಾರೆ, ಅವರೆಲ್ಲ ಲೇಖನಗಳು ಇವೆ. ಅವರು ಎಲ್ಲ ಸಂಕುಚಿತತೆಯನ್ನು ದಾಟಿದಂಥ ಮಹಾನುಭಾವ ಅವರು. ನಾನು ಬುದ್ಧಿಸ್ಟ್ ಅಂತಲೇ ಹೇಳ್ಕೊಂಡಿದ್ದಾರೆ. ಆಮೇಲೆ ಬಂದಂತ ವಿಜ್ಞಾನಿ ಬಂದೆ ಐನ್ಸ್ಟೈನ್ ಬುದ್ಧಿಸಮ್ ಇಸ್ ದ ಮೋಸ್ಟ್ ಸೈಂಟಿಫಿಕ್ ರಿಲಿಜಿಯನ್ ಅಂತ ಹೇಳಿದ್ದಾರೆ. ಮೋಸ್ಟ್ ಸೈಂಟಿಫಿಕ್ ಒಂದು. ಎರಡನೇದು ಬರ್ಟನ್ ರಾಜಲ್ಲಿ 20ನೇ ಶತಮಾನದ ಭಾಳ ದೊಡ್ಡ ತತ್ವಜ್ಞಾನಿ, ಅವರು ಒಂದು ಪುಸ್ತಕ ಬರೆದಿದ್ದಾರೆ, ವೈ ಐ ಆಮ್ ನಾಟ್ ಎ ಕ್ರಿಶ್ಚಿಯನ್, ನಾನೇಕೆ ಕ್ರಿಶ್ಚಿಯನ್ ಅಲ್ಲ ಅಂತ. ಅದಾದಮೇಲೆ ನಾನು ಕ್ರಿಶ್ಚಿಯನ್ ಬಿಟ್ಟಮೇಲೆ ನಾನು ಇನ್ಯಾರನ್ನಪ್ಪ ಒಪ್ಕೋತೀನಿ ಅಂದರೆ ಅವರು ನಾನು ಬುದ್ಧ ಅಂತ ಹೇಳ್ತಾರೆ. ಯಾಕೆ ಅಂದರೆ ಬುದ್ಧನಷ್ಟು ದೊಡ್ಡ ಮನುಷ್ಯ ಇಲ್ಲ ಅಂತ. ಸರ್ ಇಲ್ಲಿ ಭಗವಾನ್ ಅವರೇ, ನಾವು ಯಾವುದು ಮಾನವೀಯತೆ ಇದೆಯೋ ಕೇಳ್ರೆ, ಕೇಳಿ ಭಗವಾನ್ ಅವರೇ. ಹೌದು ಅದು ಪರ್ಫೆಕ್ಟ್. ಒಂದೇ ನಿಮಿಷ, ಅಂತ ಹೇಳಿದ್ದಾರೆ ಐನ್ಸ್ಟೈನ್ ಹೇಳಿದ್ದಾರೆ. ರೋಹಿಂಗ್ಯಾ ಮುಸಲ್ಮಾನರನ್ನು ಓಡಿಸಿದವರು ಯಾರು? ವಿವೇಕಾನಂದ ಹೇಳಿದ್ದಾರೆ, ಮಯನ್ಮಾರಲ್ಲಿ ರೋಹಿಂಗ್ಯಾ ಮುಸಲ್ಮಾನರನ್ನ ಹೊಡೆದು ಕೊಂದು ಓಡಿಸಿದವರು ಯಾವ ಧರ್ಮಕ್ಕೆ ಸೇರಿದವರು? ಯಾವ ಧರ್ಮವೂ ಪರ್ಫೆಕ್ಟ್ ಅಲ್ಲ ಭಗವಾನ್ ಅವರೇ.
ಆಯಾ ಕಾಲಕ್ಕೆ ಸುಧಾರಣೆಗಳಾಗಬೇಕು, ಸುಧಾರಣೆಗಳಾಗ್ತಿದೆ. ಅಲ್ಲ ನೀವು 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 ಸಾಯಿಸಿಲ್ವರ, ನಿಮ್ ಜನನ ನೀವೇ ಸಾಯಿಸಿಲ್ವೇನ್ರೆ? ಬುದ್ಧ ಧರ್ಮದ ಪರವಾಗಿ ಬ್ಯಾಟಿಂಗ್ ಮಾಡ್ತಿರಿಂದ್ರೆ ಈಗ ಹೊಸ ಧರ್ಮ ಕರೆಕ್ಟಿರಬಹುದು. ನಮ್ಮ ಎಲ್ಲ ಹಳ್ಳಿ ಜನರಿಗೆಲ್ಲ ವಿದ್ಯಾಭ್ಯಾಸ ಸಿಕ್ತು. ನಮ್ಮ ಮಹದೇವಪ್ಪನವ್ರು ಹೇಳ್ದಂಗೆ ಸಂವಿಧಾನ ಬಂದ್ಮೇಲೆ ಇಂಗ್ಲಿಷ್ನವ್ರು ಬಂದ್ಮೇಲೆ ನಮ್ಗೆ ವಿದ್ಯಾಭ್ಯಾಸ ಸಿಕ್ತು. ಅಲ್ಲಿ ಏನು ಇರಲಿಲ್ಲ. ಅಲ್ಲ ನಿಮ್ಮ ಧರ್ಮ ಇರೋದು, ನಿಮ್ಮ ಧರ್ಮ ಇರೋದು ಜನರನ್ನ ತುಳಿಯೋದಕ್ಕೆ. ಈಗ ಹೊಸ ಸಂವಿಧಾನ ಬಂದಿರೋದ್ರಿಂದ ಅದೇನು ಮಾಡಕ್ ಆಗ್ತಾ ಇಲ್ಲ. ಜನರೆಲ್ಲ ಎಚ್ಚರವಾಗಿದ್ದಾರೆ. ಆದ್ರಿಂದ ನೀವು ಎದುರ್ತಾ ಇದ್ದೀರಿ. ಇದ್ರೊಳಗೆ ನೀವು ನಿಮ್ಮ ಮೇಲ್ಮೆಯನ್ನ ನೋಡ್ಕೊಳ್ಳಿಕ್ಕೆ ಇಷ್ಟೆಲ್ಲ ಹೇಳ್ತಿರಲ್ಲ. ಹಿಂದೂ ದೇವಸ್ಥಾನಗಳು ಬೇಕಾದಷ್ಟು ಸಮಾನತೆ ಅಂತ ಹೇಳ್ತೀರ. ಯಾವ ದೇವಸ್ಥಾನದಲ್ಲಿ ನೀವು ಒಬ್ಬ ಪೌರ ಕಾರ್ಮಿಕನನ್ನು ಅವನಿಗೆ ತಯಾರು ಮಾಡಿ ನೀವು ಅರ್ಚಕನ ಮಾಡಿದ್ದೀರಿ ತೋರಿಸಿ ಈ ದೇಶದಲ್ಲಿ? ಏ ತೋರಿಸಿ ಮಾತಾಡಿ ನಾ. ಅದೇ ನೀವು ಇಸ್ಲಾಮಿಗೆ ಸೇರಿದ್ರೆ ನಾಳೆನೇ ಅವನು ಮುಲ್ಲಾ ಆಗ್ಬೋದು. ಕ್ರಿಶ್ಚಿಯಾನಿಟಿ ಸೇರಿದ್ರೆ ಅವನು ನಾಳೆನೇ ಪ್ರೀಸ್ಟ್ ಆಗ್ಬೋದು. ನಿಮ್ಮಲ್ಲಿ ಎಲ್ಲಿ ಆಗ್ತದೆ? ಭಗವಾನ್ ಅವರು ಬಯಸಿದ್ರೆ ನೀವು ಅರ್ಚಕರಾಗಬಹುದು. ಇವತ್ತು ಕೂಡ ಒಂದು ಏನ್ ಮಾಡಿದ್ರಿ ನೀವು? ಅರ್ಚಕರಾಗಬಹುದು. ಜನಾರ್ದನ್ ಪೂಜಾರಿ ಅದಕ್ಕೆ ಅವಕಾಶ ಮಾಡಿಕೊಟ್ರು. ಸಾವರ್ಕರ್ ಅವರು ಅವಕಾಶ ಮಾಡಿಕೊಟ್ರು ಪತಿತ ಪಾವನ ಮಂದಿರ ಅಂತ ಮಾಡಿ. ಪೌರ ಕಾರ್ಮಿಕನಿಗೆ ಅವಕಾಶ ಕೊಡ್ರಿ ಅಂತ ಹೇಳ್ತಾರೆ. ಜನಾರ್ದನ್ ಪೂಜಾರಿ ಮಂಗಳೂರಲ್ಲಿ ಮಾಡಿದ್ರು. ಜನಾರ್ದನ್ ಪೂಜಾರಿ ಅವರು ಬೌದ್ಧ ಧರ್ಮ ಸೇರಿದ್ರು ಅಂತ ಹೇಳ್ತಾ ಇದ್ದೀರಾ? ದೇವಸ್ಥಾನ ಕಟ್ತಾರೋ ಅಂಬೇಡ್ಕರ್ ಬೌದ್ಧ ಧರ್ಮ ಸೇರಿದ್ರು ಅಂತ ಹೇಳ್ತಾ ಇದ್ದೀರಲ್ಲ. ಅವನೊಳಗೆ ಆಯ್ತಾನೆ ಏನು ಕೆಲಸ ಮಾಡ್ದೆ ಇರೋನು? ಬಹಳ ಬಹಳ ಕಷ್ಟಪಟ್ಟವನು. ಮತ್ತೊಂದು ಕಡೆಯಿಂದ ಬೇರೆ ರೀತಿಯಲ್ಲಿ ಬರ್ತಾ ಇದ್ದಾರೆ. ಮಾತಾಡ್ತೀನಿ ಶಿವಶಂಕರ್ ಸರ್, ನಿಮ್ಮನ್ನು ಮಾತನಾಡಿಸಬೇಕು ಸರ್. ಈ ಸುಧಾರಣೆಗೆ ತೆರೆದುಕೊಳ್ಳುವಂತ ಕೆಲಸವನ್ನ ಆಯಾ ಕಾಲಕ್ಕೆ ಆಯಾಯ ಧರ್ಮಗಳು ಮಾಡ್ತಾ ಬಂದಿದ್ದಾವೆ. ಸೊ ನಿರ್ಮೂಲನೆ ಅನ್ನೋದು ಪರಿಹಾರ ಹೆಂಗಾಗತ್ತೆ? ಇದು ರಾಜಕೀಯ ಕಾರಣಕ್ಕಾಗಿ ನಾನು ಅಗ್ರೆಸಿವ್ ಆಗಿ ಮಾತನಾಡ್ತೀನಿ ಅನ್ನೋ ಕಾರಣಕ್ಕಾಗಿ ಅಥವಾ ದ್ರಾವಿಡ ರಾಜಕಾರಣದ ವಿಚಾರವನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನಗಳಾಯಿತು, ಅಥವಾ ನಿಜಕ್ಕೂ ಕೂಡ ಇದು ಕನ್ಸರ್ನಿಂಗಿಂದ ಕನ್ಸರ್ನ್ ಇಟ್ಕೊಂಡು ಮಾತನಾಡಿರುವಂಥ ವಿಚಾರನಾಯಿತು? ಈಗ ಮೊದಲನೇದಾಗಿ ನಾನು ಹೇಳೋದು, ಈ ಲಿಬರಲ್ಸ್ ಅಂತ ಇದ್ದಾರಲ್ಲ, ಅವರು ನಿಜವಾದ ಅರ್ಥದಲ್ಲಿ ಲಿಬರಲ್ಸ್ ಆಗಬೇಕು, ಉದಾರವಾದಿಗಳಾಗಬೇಕು. ಅದೇ ರೀತಿಯಲ್ಲಿ ನ್ಯಾಷನಲಿಸ್ಟ್ಗಳಂತಿದ್ದಾರಲ್ಲ, ಅಂದರೆ ಈ ಬಿ ಜೆ ಪಿಯ ಒಂದು ಕಲ್ಚರಲ್ ನ್ಯಾಷನಲಿಸಮ್ ಅಂತ ಒಂದು ಐಡಿಯಾಲಜಿಯನ್ನು ಅವರು ಪ್ರಪಗೇಟ್ ಮಾಡಿದ್ದಾರಲ್ಲ, ಅವರು ನಿಜವಾದ ಅರ್ಥದಲ್ಲಿ ರಾಷ್ಟ್ರೀಯವಾದಿಗಳಾಗಬೇಕು. ಅದು ಬಿಟ್ಟು ಇವರು ರಾಜಕೀಯಕ್ಕೋಸ್ಕರ ಗಿಮಿಕ್ ಮಾಡ್ತೀನಿ ಅಂತಂದರೆ ಇವರಿಬ್ಬರು ದೇಶದ್ರೋಹಿಗಳಾಗ್ತಾರೆ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ತಾವೇ ನೀವು ತೋರಿಸ್ದ ಹಾಗೆ ಇವರು ಗುರುವಾಯೂರಿಗೆ ಅಷ್ಟೊಂದು ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಚಿನ್ನದ ಕಿರೀಟನ ಕೊಟ್ಟವರು, ಯಾವ ದುಡ್ಡದು, ಯಾವ ಹಣ? ಅವಾಗ ಕೊಡಬೇಕಾದಂತ ಉದ್ದೇಶ ಏನಿತ್ತು? ಕೊಡುವಾಗ ಏನಿತ್ತು? ಯಾರನ್ನ ಇದು ಇದನ್ನು ಅಪೀಸ್ ಮಾಡೋದಕ್ಕೋಸ್ಕರ ಅವರ ಆತರ ಮಾಡಿದ್ರು? ಸರ್, ಎಲ್ಲಿ ನಿಮಿಷ ಎಲ್ಲಿ ತನಕ ಅಂತಂದ್ರೆ, ಸಂಸ್ಕೃತವನ್ನ ವಿರೋಧಿಸಿ ಮಗಳಿಗೆ ತನ್ಮಯ ಅಂತ ಹೆಸರಿಡ್ತಾರೆ. ಅಲ್ಲ, ಕರುಣಾನಿಧಿ ನಿಧಿ ಅಂದ್ರು ಕೂಡ ನಿಧಿ ಅನ್ನೋದು ಕೂಡ ಹಿಪೋಕ್ರಸಿ ಅಲ್ವಾ ಸರ್? ಅಲ್ಲ, ಅಷ್ಟು ಎರಾಟಿಕ್, ಅಷ್ಟು ಸಂಸ್ಕೃತವನ್ನು ನಾವು ತೆಗೆಯಕ್ಕಾಗೋದಿಲ್ಲ. ಯಾಕಂದ್ರೆ ಸಂಸ್ಕೃತ ಅನ್ನೋದು ಯಾವುದೋ ಹಿಂದೂನೋ ಧರ್ಮದ ಭಾಷೆ ಅಲ್ಲ, ಅದು ದೇಶದ ಭಾಷೆ. ಅದನ್ನೇನು, ಅದು ಅದು ಬೇರೆ ವಿಚಾರ. ಇಟ್ ಇಸ್ ಆಲ್ ಟುಗೆದರ್ ಡಿಫರೆಂಟ್. ವೈದಿಕ ಧರ್ಮದ ಪಾಲಿಸುವಂತ ದೇವಸ್ಥಾನ. ಈಗ ಹಿಂದೂಯೇತರರಿಗೆ ಪ್ರವೇಶನೂ ಇಲ್ಲ ದೇವಸ್ಥಾನಕ್ಕೆ. ಅಲ್ಲಿ ಈಗ ಸ್ವಾತಂತ್ರ್ಯ ಪೂರ್ವದ ದೇಶ, ಸ್ವಾತಂತ್ರ್ಯ ನಂತರದ ದೇಶ, ಎರಡನ್ನೂ ಕೂಡ ನಾವು ಹೋಲಿಸಿ ನೋಡಬೇಕಾಗತ್ತೆ. ಸಾಕಷ್ಟು ಚೇಂಜಸ್ ಆಗಿದೆ. ಉದಾಹರಣೆಗೆ ಭಗವಾನ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಈಗ ದೇವಸ್ಥಾನಗಳಲ್ಲಿ ಬ್ರಾಹ್ಮಣರಲ್ಲದೇ ಇರುವಂತಹ ಇತರ ಜಾತಿಯವ್ರನ್ನ ಅರ್ಚಕರನ್ನೇ ಯಾಕೆ ಮಾಡಬಾರದು ಅಂತ. ಆ ಕೆಲಸವನ್ನ ಇದೇ ಉದಯನಿಧಿ ಸ್ಟಾಲಿನ್ ಅವರು ಸರ್ಕಾರ ಡಿ ಎಂ ಕೆ ಇದೆಯಲ್ಲ ತಮಿಳ್ನಾಡಲ್ಲಿ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನಂತಂದ್ರೆ, ನಿಮ್ಗೆ ಜನತಂತ್ರ ಅನ್ನುವಂತ ಒಂದು ವರದಾನ ಜನರಿಗೆ ಸಿಕ್ಕಿದೆ, ಅದರ ಒಂದು ಪಾಸಿಟಿವಿಟಿಯನ್ನ, ಅದರ ಒಂದು ಅನುಕೂಲವನ್ನ ಉಪಯೋಗಿಸ್ಕೊಂಡು ನಿಮ್ಗೆ ನಿಜವಾಗ್ಲೂ ಕೂಡ ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದಿದ್ರೆ ಸಾಕಷ್ಟು ಅವಕಾಶಗಳಿದೆ. ಆ ತರದೊಂದು ಪಾಲಿಸಿಗಳನ್ನ ತಗೊಂಡ್ ಬನ್ನಿ, ಅಂದ್ರೆ ಜನಗಳ ಕನ್ವಿನ್ಸ್ ಮಾಡಿ. ಅದು ಬಿಟ್ಬಿಟ್ಟು ನಾನು ಎರಾಡಿಕೇಟ್ ಮಾಡ್ತೀನಿ. ಆಮೇಲೆ ಇವಾಗ ಒಂದು ಕಾಲದಲ್ಲಿ ಇವ್ರು ಏನಂತಂದ್ರೆ, ಈಗ ಹಿಂದೂ ದೇವತೆಗಳಿಗೆ ಚಪ್ಪಲಿ ಹಾರ ಹಾಕೋದು ಇದನ್ನೆಲ್ಲ ಮಾಡಿದ್ರು. ಅದನ್ನ ಇವತ್ತಿಗೆ ಅದು ಅದ್ ಮಾಡಕ್ ಹೋದ್ರೆ ಅತಿರೇಕ ಆಗೋದಿಲ್ವೇ? ಯಾಕಂದ್ರೆ ನಿಮ್ದು ಅಧಿಕಾರ ನಿಮಗಿರುವಾಗ, ನೆಹರು ವಿಚಾರ ನಾನು ಅದನ್ನೇ ಹೇಳಕ್ ಬಂದಿದ್ದು. ಈಗ ಜನತಂತ್ರ ಇಲ್ಲದೆ ಇರುವಾಗ, ಅಂದ್ರೆ ರಾಜಾಡಳಿತ ಇದ್ದಾಗ ಅಥವಾ ಬಂಡವಾಳಶಾಹಿ ವ್ಯವಸ್ಥೆ ಇದ್ದಾಗ ಅದ್ರ ವಿರುದ್ಧ ಹೋರಾಡೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ, ಒಂದು ವಿಧಾನ ಇರುತ್ತೆ. ಈಗ ಜನತಂತ್ರ ಬಂದಾಗ ಇದು ನಮ್ಮ
ಏನು ವ್ಯವಸ್ಥೆ ನಾವು ರೂಪಿಸಿಕೊಂಡಂತ ವ್ಯವಸ್ಥೆ ಅದನ್ನ ಬದಲಾಯಿಸುವುದಕ್ಕೆ ಅವಕಾಶ ನಮಗಿದೆ. ಹಾಗಿರುವಾಗ ನಾವು ಅದನ್ನ ರಚನಾತ್ಮಕವಾದಂತಹ ಒಂದು ಇದು ಅಪ್ರೋಚ್ ಅಲ್ಲಿ ಮಾಡಬೇಕೇ ಹೊರತು ಈ ರೀತಿಯಾದಂತಹ ಸ್ವೀಪಿಂಗ್ ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕೆ ಉದ್ದೇಶ ಎರಡಿರುತ್ತೆ. ಒಂದು ಶಾರ್ಟ್ ಟರ್ಮ್ ಗೇನ್, ಬಟ್ ಅದರ ಪರಿಣಾಮ ಬಹಳ ಡಿಸ್ಟ್ರಕ್ಟಿವ್ ಆಗಿರುತ್ತೆ. ಅದನ್ನ ನಾನು ದೇಶದ್ರೋಹ ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಒಂದು ಏನಂತಂದ್ರೆ, ಜನತಂತ್ರ ವ್ಯವಸ್ಥೆಯಲ್ಲಿ ಯಾವುದು ಬ್ಯಾನ್ ಅನ್ನೋದು, ಎರಾಡಿಕೇಟ್ ಅನ್ನೋದು, ನಿರ್ಮೂಲನ ಅನ್ನುವಂತ ಪದಗಳು ಇರೋದೇ ಇಲ್ಲ, ಇರಬಾರ್ದು. ಯಾಕೆ ಅಂತಂದ್ರೆ ಅದನ್ನ ಸರಿಪಡಿಸೋದು ಅಂದ್ರ ಉದಾರೀಕರಣ ಅಂದ್ರೇನು ಅಂತಂದ್ರೆ, ಲಿಬರಲಿಸಂ ಅಂದ್ರೇನು ಅಂತಂದ್ರೆ, ಇರೋ ವ್ಯವಸ್ಥೆಯನ್ನ ಉಳಿಸ್ಕೊಂಡು ಅದರಲ್ಲಿರುವಂತ ಲೋಪದೋಷಗಳನ್ನ, ಓರೆಕೋರೆಗಳನ್ನ ಸರಿಪಡಿಸೋದು ಅಂದ್ರೆ ಜನ ಕೊಟ್ಟಂತ ಅಧಿಕಾರದ ಮೂಲಕ. ಹಾಗಾಗಿನೇ ಇವತ್ತು ಹಲವಾರು ಇವಾಗ ಏನಂತ ಎಷ್ಟು ಕಾನೂನುಗಳು ಬಂದಿದೆ. ಈಗ ಬಿಜೆಪಿನವ್ರು ಬಂದಾಗ ಆಂಟಿ ಕೌಸ್ಲಾಟರ್ ಬಿಲ್ ತರ್ತಾರೆ, ಆಂಟಿ ಕನ್ವರ್ಷನ್ ಬಿಲ್ ತರ್ತಾರೆ. ಕಾಂಗ್ರೆಸ್ನವ್ರು ಬಂದಾಗ ಇಲ್ಲ ಅದನ್ನ ಅದಕ್ಕೆ ಈ ಸಿದ್ದರಾಮಯ್ಯನವರು ಒಂದು ಏನಂದ್ರೆ ಮೂಢನಂಬಿಕೆ ವಿರುದ್ಧವಾದಂತ ಒಂದು ಬಿಲ್ ತರ್ತಾರೆ. ಎಲ್ಲರೂ ನಿಮ್ಗೆ ಅವಕಾಶ ಇದೆ. ಅದನ್ನ ನೀವು ಕನ್ಸ್ಟ್ರಕ್ಟಿವ್ ಆಗಿ ಮಾಡಿ, ಅಂದ್ರೆ ಜನತಾಂತ್ರಿಕವಾದಂತ ಒಂದು ವ್ಯವಸ್ಥೆ ಏನಿದೆ ಸಂವಿಧಾನಾತ್ಮಕವಾಗಿ, ಅದು ಆ ರೀತಿ ಮಾಡಿದ್ದು. ಈ ರಿಟರಿಕ್ಗಳಿದೆಯಲ್ಲ ಅಂದ್ರೆ ಈ ತರದ್ದು ಒಂದು ಸ್ವೀಪಿಂಗ್ ಸ್ಟೇಟ್ಮೆಂಟ್ಗಳು ಅಂದ್ರೆ ಒಂದು ರೀತಿ ಉದ್ರೇಕಗೊಳಿಸುವಂತಹ ರೇಬಲ್ ರೌಸಿಂಗ್ ಅಂತ ಹೇಳ್ತಾರಲ್ಲ, ಇದು ನಿಜವಾದಂತ ಒಂದು ಅಪರಾಧ. ಎಸ್ ಸರ್, ಅದರಲ್ಲೂ ಕೂಡ ಎಸ್ ಎಸ್. ನಾನು ಭಗವಾನ್ ಅವರೇ ಇಲ್ಲಿ ಒಂದು ವಿಚಾರಕ್ಕೆ ನಿಮ್ಮ ಪ್ರತಿಕ್ರಿಯೆ ನನಗೆ ಬೇಕು. ಈ ನಿರ್ಮೂಲನೆ ಅನ್ನೋದು ಇಂಟಾಲರೆನ್ಸ್, ಸುಧಾರಣೆ ಅನ್ನೋದು ಪ್ರಗತಿಪರತೆ. ಈ ಇಂಟಾಲರೆನ್ಸ್ಗಿಂತ ಪ್ರಗತಿಪರ ಚಿಂತನೆಗಳು ಬೇಕಾಗಿರೋದು. ಇಂಟಾಲರೆನ್ಸ್ ಅಲ್ವಾ ನಾನು ನಿರ್ಮೂಲನೆ ಇರಾಡಿಕೇಟ್ ಮಾಡ್ತೀವಿ ಅಂತ ಹೇಳೋದು? ಇಂಟಾಲರೆನ್ಸ್ ಆಗೋದಿಲ್ವಾ? ಇಲ್ಲ ಇಲ್ಲ, ಅದು ಕೇಳಿ, ಯಾವುದನ್ನ ನೀವು ತೆಗೆದಾಕೋದಿಲ್ವೋ, ರಿಪೇರಿ ಮಾಡೋಕ್ಕಾಗೋದಿಲ್ವೋ, ಅದನ್ನು ನಿರ್ಮೂಲನೆ ಮಾಡಬೇಕು. ಈಗ ರೈತರು ಹೊಲದಲ್ಲಿ ಬೆತ್ತನೆ ಬಿತ್ತಾರೆ, ಅಲ್ಲಿ ಬೇಕಾದಷ್ಟು ಮುಳ್ಳುಗಿಡಗಳು ಹುಡ್ತವೆ. ಬೆಳೆ ಬೆಳಿಬೇಕಾದ್ರೆ ಅವ್ರು ಮುಳ್ಳುಗಿಡಗಳನ್ನ ತೆಗೆದಾಕ್ಲೇಬೇಕು. ಮುಳ್ಳುಗಿಡಗಳು ಇಟ್ಕೊಂಡು ನಾನು ಬೆಳೆ ಬೆಳಿತೀನಿ. ಬಾಕಿ ಯಾವುದು ಕೂಡ ಸಮಸ್ಯೆ ಇಲ್ಲದಂತ ಧರ್ಮಗಳು, ಉಳಿದೆಲ್ಲ ಧರ್ಮಗಳು ಸಮಸ್ಯೆ ಇಲ್ಲದಂತ ಧರ್ಮಗಳು. ಕೇಳಿದ್ರೆ ದಿಸ್ ಇಸ್ ಹಿಪೋಕ್ರಸಿ. ಭಗವಾನ್ ಅವರೇ, ದಿಸ್ ಇಸ್ ಹಿಪೋಕ್ರಸಿ. ಹೇಳ್ದಷ್ಟು ಕೇಳಿದ್ರಿ, ಹೇಳಿದ್ರು ಕೇಳಕ್ ಕೂತಿಲ್ಲ ನಾನು. ಭಗವಾನ್ ಅವರೇ, ನೀವು ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡ್ಬೇಕು ಅಂತಂದ್ರೆ ಉಳಿದ ಧರ್ಮಗಳನ್ನು ನಿರ್ಮೂಲನೆ ಮಾಡ್ಬೇಕು ಅಂತ ಹೇಳಿ. ಈ ಉಳಿದ ಧರ್ಮಗಳು ನಿರ್ಮೂಲನೆ ಆಗ್ಲಿ, ಹಂಗಿದ್ರೆ ಮಾಡ್ಕೊಳ್ಳಿ. ಧರ್ಮಗಳೇ ಇಲ್ಲದಂತ ಸಮಾಜ ನಿರ್ಮಾಣ ಆಗ್ಲಿ. ಯಾಕೆ ಅಂತಂದ್ರೆ ಅಂತ ಧರ್ಮ ಚನ್ನಬಸಪ್ಪರೆ, ಚನ್ನಬಸಪ್ಪರೆ, ವಿವೇಕಾನಂದ ಭಗವಾನವರ ಮಾನಸಿಕತೆ ನಿರ್ಮೂಲನೆ ಮಾಡದೆ ಹೋದ್ರೆ, ಒಂದ್ ಮಾತು ಹೇಳಿದ್ದಾರೆ, ಭಗವಾನವರ ಮಾನಸಿಕತೆ ನಿರ್ಮೂಲನೆ ಆಗದೆ ಹೋದ್ರೆ ಸೈನ್ಸ್, ಇಟ್ ಈಸ್ ನಾಟ್ ರಿಲಿಜಿಯನ್. ಕೇಳ್ರಿ, ನೀವು ಸುಮ್ಮನೆ ಮಾತಾಡ್ಬೇಡಿ, ವಿವೇಕಾನಂದ ಹೇಳಿದ್ರೆ ಮಾತು ಕೇಳ್ತೇನೆ ನೋಡಿ. If there is anything in this science, you reject. ಇವತ್ತಲ್ಲ ನಾಳೆ ರಿಲಿಜಿಯನ್ಗಳೆಲ್ಲ ಹೋಯ್ತವೆ, ಯಾವ ಉಳಿಯೋದಿಲ್ಲ, ಅಗತ್ಯ ಇಲ್ಲವೋ. ಸೊ ನಿಮಗೆ ಸನಾತನ ಧರ್ಮದ ಯಾತ ಗೊತ್ತಾ, ಎಲ್ಲೇ ತನಕ ಸನಾತನ ಧರ್ಮ, ಎಲ್ಲೇ ತನಕ ನೀವು ಹಿಂದೂ ಹಿಂದೂ ಅಂತೀರೋ ಅಲ್ಲಿಗೆ ಹಿಂದೂ. ನೀವು ಹಿಂದ್ ಕೊಯ್ತಾ ಇರ್ತೀರಿ, ನೀವು ಹಿಂದ್ ಕೊಯ್ತೀರಿ, ಮುಂದಕ್ಕೆ ಬರೋದಿಲ್ಲ. ನೀವು ಯಾವಾಗಲೂ ಹಿಂದೂ ವಿರೋಧಿಸಬೇಕು. ನೀನು ಮುಂದೆ ಮುಂದೆ ಅಂತೇಳಿ ಮುಂದೆ ಹೋಗಿದಿರಲ್ಲ, ನೀವೀಗ ಒಂದನ್ನು ಮಾತ್ರ ವಿರೋಧಿಸಿ ಇನ್ನೊಂದನ್ನು ವಿರೋಧಿಸಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಅದು ವಿಜ್ಞಾನಕ್ಕೆ ವಿರೋಧವಾದದ್ದಲ್ಲ, ಸಿದ್ಧಾಂತವೇ ಸರಿ ಅಂತ ಭಾವಿಸಬೇಕಾಗುತ್ತದಲ್ಲ. ಬೆಳವಣಿಗೆಗೆ ವಿರೋಧ ಎಲ್ಲಾನು ವಿರೋಧಿಸ್ತೇನೆ, ನಾನು ಎಲ್ಲಾನು ವಿರೋಧಿಸ್ತೇನೆ. ಮತ್ತೆ ನೀವು ಸನಾತನ ಧರ್ಮ ಅಷ್ಟೇ ನಿರ್ಮೂಲನೆ ಆಗಲಿ ಅಂತ ಹೇಳ್ತೀರಿ? ಸಮಾನತೆ ವಿರೋಧಿ ಪ್ರಪಂಚಕ್ಕೆ ಜನ್ಮಸಪ್ಪರೆ, ಇಡೀ ಪ್ರಪಂಚ ಇವತ್ತು ಭಾರತವನ್ನ ಮೆತ್ತಾ ಇದೆ. ಸುಧಾರಣೆಗೆ ತೆರೆದುಕೊಳ್ಳಬೇಕು ಚನ್ನಬಸಪ್ಪರೆ, ಸುಧಾರಣೆಗೆ ತೆರೆದುಕೊಳ್ಳಬೇಕು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅಂತ ನೀವ್ ಹೇಳ್ಕೋಬೇಕು ಕಣ್ರಿ. ಅಷ್ಟೇ ಸರಿ ಇದೆ. ಸುಧಾರಣೆಯನ್ನ ನಾವು ನಾಚಿಕೆ ಹೇಳದೆ ನಾವ್ ಹೇಳ್ಕೊಳ್ಳೋ. ಸುಧಾರಣೆಯನ್ನ ನಾವು ಮಾಡ್ತಾನೆ ಬಂದಿದ್ದೇವೆ. ಸುಧಾರಣೆಯನ್ನ ಮಾಡ್ತಾ ಮಾಡ್ತಾ ಈ ದೇಶವನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿರುವಂತದ್ದು. ಹಾಗಾಗಿ ಪ್ರಪಂಚ ಇವತ್ತು ಭಾರತವನ್ನು ಮೆಚ್ಚಿರೋದು. ಭಾರತ ಇವತ್ತು ಜಗಜನ ಭಾರತ ಇಡೀ ವಿಶ್ವಕ್ಕೆ ಮಾದರಿ ಆಗಿದೆ. ಇವತ್ತು ನಿಮ್ಮ ಭಗವಾನ್ ಎತ್ಕೊಂಡು ದೇಶ ಕಟ್ತಾರೆ.
ತಮಿಳುನಾಡಿನಲ್ಲಿ ಕೇವಲ ಇವತ್ತೇನು ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಅದಕ್ಕಿಂತ ಗಂಭೀರವಾದಂತ ಒಂದು ಘಟನೆ ನಡೆದಿದೆ ನಿನ್ನೆ. ಏನೋ ಸೈಯದ್ ಅಹಮದ್ ಬಾಷಾ ಅಂತ ಹೇಳ್ತಕ್ಕಂಥ ಒಬ್ಬ ಭಯೋತ್ಪಾದನೆ ಆರೋಪಿ ಶಿಕ್ಷೆಯನ್ನು ಅನುಭವಿಸಿರ್ತಕ್ಕಂಥವನು 98ರಲ್ಲಿ ಸರಣಿ ಬಾಂಬ್ ಸ್ಫೋಟಗಳನ್ನು ಮಾಡಿ 58 ಜನರ ಸಾವಿಗೆ ಕಾರಣ ಆಗ್ತಾನೆ. ಅವನನ್ನ ಸನ್ನಡತೆ ಆಧಾರದ ಮೇಲೆ ಇದೇ ಡಿ ಎಂ ಕೆ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಅವನನ್ನು ನಿರ್ಮೂಲನೆ ಮಾಡಬೇಕಾಗಿತ್ತು ಹೊರತು ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದಲ್ಲ. ಇವತ್ತು ಇಡೀ ಪ್ರಪಂಚಕ್ಕೆ ಯಾವುದಾದ್ರೂ ಒಂದು ಅಡಚಣೆ ಇದೆ ಅಂತ ಹೇಳಿದ್ರೆ ಅದು ಭಯೋತ್ಪಾದನೆ. ಭಯೋತ್ಪಾದನೆಯನ್ನು ತಡೆದಾಕ ನಿಟ್ಟಿನಲ್ಲಿ ಡಿ ಎಂ ಕೆ ಅವರು ಯೋಚನೆ ಮಾಡಬೇಕು ಹೊರತಾಗಿ ಹಿಂದೂ ಧರ್ಮದ ತಂಟೆಗೆ ಬರಬಾರ್ದು. ನಾನು ಬಂದೆ ಶಿವಶಂಕರ್ ಸರ್, ಒಂದು ಈ ಪ್ರತಿ ವಿಚಾರಧಾರೆಗಳನ್ನು ನಾವು ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಇರೋದೇ ಅದೇ ರಿಜಿಡ್ ಆಗಿ ಇಂಟಾಲರೆನ್ಸ್ ಆಗಿ ಯೋಚನೆ ಮಾಡುವಂಥ ಪ್ರಯತ್ನಗಳು. ಅಂದರೆ ಸನಾತನ ಧರ್ಮ ನಿರ್ಮೂಲನೆಯಾಗಲಿ ಅಂತ ಹೇಳ್ತಾರೆ, ಅದಕ್ಕೆ ಅದರಲ್ಲಿ ಸಮಸ್ಯೆ ಇದೆ ಅಂತ. ಸಮಸ್ಯೆ ಉಳಿದದಲ್ಲ, ಉಳಿದ ಕಡೆಯೂ ಕೂಡ ಇದೆ, ಅದರ ಬಗ್ಗೆ ನಾವು ಚಕಾರ ಎತ್ತೋದಿಲ್ಲ. ಇದು ಪ್ರಾಬ್ಲಮ್ ಅದು ಎರಡೂ ಕಡೆಯವ್ರದ್ದು. ಏನು ಸಮಸ್ಯೆ ಏನಂತಂದ್ರೆ ಎಕ್ಸ್ಟ್ರೀಮ್ಗೆ ಹೋಗೋದು, ಎಕ್ಸ್ಟ್ರೀಮಿಸ್ಟ್ಗಳು ಅಂತ ಹೇಳ್ತೀವಲ್ಲ ಇದನ್ನೇ ಎಕ್ಸ್ಟ್ರೀಮಿಸಮ್ ಅಂತ ಹೇಳೋದು. ಈಗ ಭಗವಾನ್ ಅವರು ಬಹಳ ಬುದ್ಧಿವಂತರು, ಅವ್ರು ಏನ್ ಹೇಳ್ತಾರೆ ಈಗ ಇದು ಕಳೆಗಳನ್ನ ಕೀಳ್ಬೇಕು ಅಂತ. ಕಳೆ ಕೀಳೋದಕ್ಕೆ ಯಾರು, ಹೊಲ ಗದ್ದೆನೇ ಇಲ್ದೇ ಇರೋ ತರ ಮಾಡಿದ್ರೆ ಹೇಗೆ? ಹೊಲ ಗದ್ದೆದಲ್ಲಿರುವಂತಹ ಕಳೆಗಳನ್ನ ಕಳೆಯನ್ನ ಕೀಳ್ಬೇಕು ಅನ್ನೋದು ಇದು ವೈಜ್ಞಾನಿಕ, ಅದು ಅದು ವಿವೇಕ. ಈಗ ಇದು ಹೊಲನೂ ಇರಬಾರ್ದು ಗದ್ದೆನೂ ಇರಬಾರ್ದು ಅಂದ್ರೆ ಆಗ ಕಳೆನೂ ಇಲ್ಲ ಬೆಳೆನೂ ಇಲ್ವಲ್ಲ. ಈಗ ನೆಗಡಿ ಬರುತ್ತೆ, ನೆಗಡಿ ಔಷಧಿ ತಗೋತೀರಾ? ಯಾವ್ದು ಬೇಡ ಅಂತ ಹೇಳೋದು ಅದು ನಿಮ್ ಬುದ್ಧಿ ಕಣ್ರಿ. ಈಗ ಇಂಟಾಲರೆನ್ಸ್ ಅಂತ ಹೇಳೋದು ಅದೇನ. ಈಗ ಬುದ್ಧ ಏನ್ ಹೇಳ್ತಾನೆ ಗೊತ್ತಾ ಶಿವಶಂಕರ್ ಸರ್, ಈಗ ಈ ಇಂಟಾಲರೆನ್ಸ್ ಸರಿಯಾದಂತ ಅರ್ಥ ಇವತ್ತು ನನಗೆ ಪೆನಲಲ್ಲ ಆಯ್ತು. ಥ್ಯಾಂಕ್ ಯು ಶಿವಶಂಕರ್ ಸರ್, ಭಗವಾನ್ ಅವರೇ ಧನ್ಯವಾದ. ಚನ್ನಬಸಪ್ಪ ಅವರೇ, ಗೋವರ್ಧನ್ ಸಿಂಗ್ ವಿಚಾರ ಬುದ್ಧನ ವಿಚಾರ ಒಂದು ಹೇಳಬೇಕಾಗಿತ್ತು, ಅದಕ್ಕೆ ಸಮಯ ಸಾಲಿಲ್ಲ, ಕ್ಷಮಿಸಿ. ಥ್ಯಾಂಕ್ ಯು ಎಲ್ರಿಗೂ ಕೂಡ ಈ ಡಿಬೇಟಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಇವತ್ತಿನ ಉತ್ತರ ಕೊಡಿ ಕಾರ್ಯಕ್ರಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.